नमस्ते वीक्षकरे लॉयर टाइम नेर प्रसार कार्यक्रम के निमगेल्लरिगू आदरद स्वागत। डिसेंबर 3 वकीलर दिनाचरणेयन्न नावु देशदाद्यंत आचरिसुत्तेवे। सो ई ओंदु विशेष दिनद अंगवागि नम्मोंदिगे इवत्तु उडुपी जिल्ला वकीलर संघद अध्यक्षरद बी नागराज सर हागू उडुपी जिल्ला वकीलर संघद पदाधिकारिगळादंत हमजत सर अवरु नम्म जोतेगिद्दारे। सो मोदलनेदागि सर निम्मगिब्बरिगू कार्यक्रमक्के नानु स्वागतिसुत्ता इद्देने। ಹಾಗೆ ಹೊಸದಾಗಿ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿ ನೇಮಕವಾಗಿರುವಂತ ಬಿ ನಾಗರಾಜ್ ಸರ್ಗೆ ನಾನು ಕಂಗ್ರಾಟ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ। ಸೋ ಸರ್, ನಾವು ನಾಳೆ ಡಿಸೆಂಬರ್ 3 ರಂದು ದೇಶಾದ್ಯಂತ ವಕೀಲರ ದಿನಾಚರಣೆಯನ್ನು ಆಚರಿಸುತ್ತೇವೆ। ಸೋ ನನ್ನ ಮೊದಲನೇದಾಗಿ ನಿಮಗೆ ಪ್ರಶ್ನೆ ಏನಂದ್ರೆ, ನಿಮ್ಮ ಒಂದು ವಕೀಲ ವೃತ್ತಿಯ ಬಗ್ಗೆ ಹೇಳಬಹುದಾ ಸರ್? ವಕೀಲರ ದಿನಾಚರಣೆಯನ್ನು ನಾಳೆ 3ನೇ ತಾರೀಕಂದು ಡಿಸೆಂಬರ್ 3 ದೇಶಾದ್ಯಂತ ನಾವು ಆಚರಿಸುತ್ತೇವೆ। ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ಆಚರಣೆಯ ಅಂಗವಾಗಿ ಈ ಕಾರ್ಯಕ್ರಮವನ್ನು, ಇದು ನಮ್ಮ ವಕೀಲ ಬಂಧುಗಳಿಗೆ ಈ ಒತ್ತಡದ ಸಮಯದಲ್ಲಿ ನಮಗೆ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ಒಂದು ಅವಕಾಶ ಕೂಡ ಹೌದು। ಎಲ್ಲ ನ್ಯಾಯಾಲಯಗಳಲ್ಲಿ ಕಾರ್ಯಕ್ರಮಗಳನ್ನು, ಕಲ್ಚರಲ್ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಳ್ತೇವೆ, ಅದೇ ರೀತಿ ಉಡುಪಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ। ನನ್ನ ವಕೀಲಿ ಜೀವನದ ಬಗ್ಗೆ ಹೇಳುವುದಿದ್ದರೆ, ಅದು ಅಚಾನಕ್ಕಾಗಿ ನಾನು ವಕೀಲಿ ವೃತ್ತಿಗೆ ಬಂದದ್ದು। ವಕೀಲ ವೃತ್ತಿಗೆ ಬಂದ ನಂತರ ಬರುವ ಪ್ರಾರಂಭದಲ್ಲಿ 16 ಸಮಸ್ಯೆಗಳಿತ್ತು ತಿಳಿದ್ರೆ, ವಕೀಲ ವೃತ್ತಿ ಅನ್ನುವಂಥದ್ದು ಅದರ ಬಗ್ಗೆ ಕೆಲವು ದೂರುಗಳು, ದೂಷಣೆಗಳಿತ್ತು। ನನ್ನ ಹಿತೈಷಿಗಳು ಕೂಡ ಹೇಳಿದರು, ವಕೀಲ ವೃತ್ತಿ ಕಷ್ಟ ನಿನಗೆ ಅನ್ನುವ ಮಾತನ್ನು, ಕಿವಿ ಮಾತನ್ನು ಹೇಳಿದರು, ಕೆಲವು ಅವರ ಹಿತನುಡಿಗಳನ್ನು ಹೇಳಿದರು। ಆದರೆ ಅದನ್ನೇ ನಾನು ಆಲೋಚಿಸಿಕೊಂಡೆ, ಯಾಕೆ ವಕೀಲ ವೃತ್ತಿ ಮಾಡಬಾರ್ದು? ವಕೀಲ ವೃತ್ತಿಗೆ ಬಂದಾಗ ನನಗೆ ಮೊದಲ ಅನುಭವ ಏನಾಯ್ತು ಅಂತ ಹೇಳಿದರೆ, ಒಂದು ಪಕ್ಷಕಾರರಿಗೆ, ನನಗೆ ನನ್ನ ನೇಬರ್, ನಾನು ಸೀನಿಯರ್ ಅಂಡರಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ, ಅವರು ಗಂಡ ಹೆಂಡತಿಯ ಒಂದು ಸಮಸ್ಯೆ ಇತ್ತು, ಗಂಡ ಹೆಂಡತಿಯನ್ನು ಸಂಶಯದ ದೃಷ್ಟಿಯಲ್ಲಿ ನೋಡಲಿಕ್ಕೆ ಶುರು ಮಾಡ್ತಾನೆ। ಆ ಸಂಶಯದ ದೃಷ್ಟಿಯ ಪರಿಣಾಮವಾಗಿ ಆಕೆಯನ್ನು, ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕ್ತಾನೆ। ಆ ಕಾಲದಲ್ಲಿ ನನ್ನ ಸೀನಿಯರ್ ಅವರು ಕೇಸ್ ನಡೆಸ್ತಾ ಇದ್ದರು, ಅವ ಸಾಲ ಮಾಡಿ ಮನೆ ಮಾಡ್ತಾ ಇದ್ದ, ಸಾಲದ ಬ್ಯಾಂಕಿನ ಪರವಾಗಿ ನನ್ನ ಸೀನಿಯರ್ ಅವರು ಕೇಸನ್ನು ನಡೆಸ್ತಾ ಇದ್ದರು। ಆ ಸಂದರ್ಭದಲ್ಲಿ ನನಗೆ ತಿಳಿದಂಥ ಪಾರ್ಟಿ ಆದ್ದರಿಂದ ಆತನ ಮನೆ ಏಲಮಾಗಿ ಹೋಗುವಂಥ ಸಂದರ್ಭ ಇತ್ತು, ನಾವು ಬ್ಯಾಂಕಿಗೆ ಹಾಜರಾಗ್ತಾ ಇತ್ತು। ಅಯ್ಯೋ, ನನಗೆ ಗೊತ್ತಿರುವಂಥ ಪಾರ್ಟಿ, ಈ ಗಂಡನ ಒಂದು ಮುಟ್ಟಾಳತನದಿಂದ ಹೆಂಡತಿ ಮತ್ತು ಮಕ್ಕಳು ರಸ್ತೆ ಪಾಲಾಗ್ತಾರೆ, ಅವರ ಆಸ್ತಿ ಏಲಂನಲ್ಲಿ ಮಾರಾಟ ಆಗಿ ಹೋಗ್ತದೆ ಅನ್ನುವ ಚಿಂತೆ ನನ್ನನ್ನು ಕಾಡ್ತಾ ಇತ್ತು। ಆ ಸಂದರ್ಭದಲ್ಲಿ ನಾವು ಆದಷ್ಟು ಸಮಯಾವಕಾಶವನ್ನು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿತ್ತು। ಸಮಯ ಹೋಗ್ತಾ 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 ಕೊನೆಯದಾಗಿ ನಾನು ಆತನ ಹೆಂಡತಿಗೆ ಹೇಳಿದೆ, ಇನ್ನೂ ನಿಮ್ಮ ಆಸ್ತಿಯನ್ನು ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಾರಣ ಅದನ್ನು ಏಲಂ ಮಾಡಲೇಬೇಕಾಗ್ತದೆ ಬ್ಯಾಂಕ್ನ ವತಿಯಿಂದ, ಬ್ಯಾಂಕ್ನವರಿಗೆ ಮಾತಾಡಿ ಸಾಕಷ್ಟು ಸಮಯಾವಕಾಶ ನಿಮಗೆ ಕೊಟ್ಟಾಯಿತು, ಇನ್ನು ಭಗವಂತನೇ ನಿಮ್ಮನ್ನು ಕಾಪಾಡಬೇಕು ಅನ್ನುವ ಮಾತನ್ನು ಹೇಳಿ ಏಲಮ್ಮಿಗೆ ತರಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದ್ದೇವೆ। ಏನು ಏಲಮ್ಮ ಆಗ್ತದೆ ಇನ್ನು ಒಂದು ವಾರ ಅನ್ನುವಾಗ ನನಗೆ ಅದನ್ನು ಊಹಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ। ಒಂದು ದಿವಸ ರಾತ್ರಿ ನ್ಯೂಸ್ ಬಂತು, 53 ವರ್ಷದ ಆತನ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ತೀರಿಹೋದ। ನನಗೆ ಪರಮಾಶ್ಚರ್ಯ ಆಯಿತು, ಯಾಕಂಥೇಳಿದರೆ ನಾವು ಏನು ನ್ಯಾಯವನ್ನು ಒದಗಿಸ್ತೇವೆ ಅದಕ್ಕೆ ಮೀರಿದ ಒಂದು ನ್ಯಾಯ ಉಂಟಲ್ಲ, ಆ ಮನೆ ಉಳಿಯಬೇಕು, ಮಕ್ಕಳು, ಹೆಂಡತಿ ಮಕ್ಕಳನ್ನು ಆತ ರಸ್ತೆಗೆ ಹಾಕಬೇಕು ಅನ್ನುವ ಉದ್ದೇಶ ಹೊಂದಿದ್ದ, ಯಾಕೆ ಹೇಳಿದರೆ ಹೆಂಡತಿಯ ಮೇಲೆ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದ, ಹೆಂಡತಿಯನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾ ಇದ್ದ, ಆ್ಯಕ್ಚುಲಿ ಹೆಂಡತಿ ಒಳ್ಳೆ ಹೆಂಗಸು, ನನ್ನ ನೇಬರು, ಯುವ ಹುಚ್ಚುತನದಿಂದ ಆ ರೀತಿ ಮಾಡ್ತಾ ಇದ್ದ। ಇಂಥ ಸಂದರ್ಭದಲ್ಲಿ ಮನೆ ಮಠ ಕಳ್ಕೊಂಡು ಮಕ್ಕಳು ಹೆಂಡತಿ ರಸ್ತೆ ಬೀಳ್ತಾರೆ ಅಂತ ನಾನು ಅನಿಸ್ಕೊಂಡಿರುವಾಗ ಭಗವಂತನ ಇಚ್ಛೆಯಂತೆ ಏನೋ ಆಯಿತು, ಮನೆ ಉಳಿತು, ಮನೆ ಉಳಿದು ಮನೆ ಒಕ್ಕಲಾಗ್ತದೆ, ಮನೆ ಒಕ್ಕಲಾಗುವಾಗ ಆಕೆಯ ತಾಯಿ ನನ್ನಲ್ಲಿ ಹೇಳ್ತಾರೆ, ವಕೀಲರೆ ನಿಮ್ಮಿಂದ ನನ್ನ ಮನೆ ಉಳಿಯಿತು ಅಂತ। ನನಗೆ ನನ್ನ ಪ್ರಾರಂಭದ ದಿವಸದಲ್ಲಿ ಆದಂಥ ಶಾಕು, ಈ ಪ್ರಾಕ್ಟೀಸನ್ನು ನಾನು ಮಾಡಬೇಕು, ಯಾಕಂತೇಳಿದರೆ ನಾನು ಏನೂ ಮಾಡಿಲ್ಲ, ಸಮಯಾವಕಾಶ ಕೊಡಿ ಅಂತ ಕೇಳಿದ್ದು ಬಿಟ್ಟರೆ ಮತ್ತು ಈ ಭಗವಂತ ಮಾಡಿದ ಆ ಕೆಲಸಕ್ಕೆ ನಮಗೆ ಥ್ಯಾಂಕ್ಸ್ ಬರ್ತಾ ಇದೆ ಅಲ್ವಾ, ಇದು ಭಗವಂತ ನೇರ ಮಾಡದೆ ನಮ್ಮಿಂದ ಕೆಲಸ ಮಾಡಿಸ್ತಾನಲ್ವಾ, ಆದ್ದರಿಂದ ಇದರಲ್ಲಿ ನಮಗೆ ಅವಕಾಶ ಇದೆ, ಮುಂದೆ ಜನಸೇವೆಗೆ ಈ ವೃತ್ತಿಯಲ್ಲಿ ನಮಗೆ ಅವಕಾಶ ಇದೆ ಅನ್ನುವಂಥ ಒಂದು ನಂಬಿಕೆ ನನಗೆ ಬಂದು ಹೋಯಿತು। ಆವತ್ತಿಂದ ಇವತ್ತಿನ ತನಕ ನಾವು
ಅದರಲ್ಲಿ ಸಂತೋಷದಲ್ಲಿ ಕೆಲಸವನ್ನು ಮಾಡ್ತಾ ಸರ್ ನೀವು ಹೇಳಿದ್ರಿ ಅಚಾನಕ್ ಆಗಿ ನೀವು ಒಂದು ಈ ಒಂದು ವಕೀಲ ವೃತ್ತಿಯನ್ನ ಸ್ಟಾರ್ಟ್ ಮಾಡಿದ್ರಿ ಅಂತ ಸೋ ಆ ಸಂದರ್ಭ ಹೇಗಿತ್ತು ಸರ್ ಅಂದ್ರೆ ನೆಕ್ಸ್ಟ್ ಮುಂದಿನ ಆ ಸವಾಲುಗಳು ಹೇಗಿತ್ತು ಒಂದು ಇನ್ಸಿಡೆಂಟ್ ಆದ ನಂತರ ಮುಂದೆ ಸಾಕಷ್ಟು ಬೇರೆ ಬೇರೆ ತರಹದ ಇನ್ಸಿಡೆಂಟ್ ಗಳು ಎದುರಾಗ್ತವೆ ಆ ಒಂದು ದಿನಗಳು ಹೇಗಿತ್ತು ಹೌದು ವಕೀಲ ವೃತ್ತಿ ಅಂತ ಹೇಳಿದ್ರೆ ನಮ್ಮ ಪ್ರಾರಂಭದಲ್ಲಿ ಸುಮಾರು ನಾನು 10 ವರ್ಷ ನನ್ನ ಸೀನಿಯರ್ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡಿದ್ದೇನೆ ಆಗ ವೈಟ್ ಕಾಲರ್ ನಾವು ಏನನ್ನು ಅಪೇಕ್ಷೆ ಮಾಡುವಾಗಿರಲಿಲ್ಲ 10 ವರ್ಷಗಳು ನಮ್ಮ ಕಿಸೆ ಖಾಲಿ ಇದ್ದ ದಿವಸಗಳೇ ಜಾಸ್ತಿ ಇರ್ತದೆ ಆ 10 5 10 ಈಗ ಪ್ರತಿತಿ ಇಲ್ಲ ಮೊದಲು ನಾವು ಪ್ರಾಕ್ಟೀಸ್ ಸಿವಿಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಿನಿಮಮ್ 5 ವರ್ಷ 10 ವರ್ಷ ಏನು ಸಂಪಾದನೆ ಇರ್ತಾ ಇಲ್ಲ ಆದರೆ ನಮಗೆ ಸಮಸ್ಯೆಗಳು ಮತ್ತೆ ಚಾಲೆಂಜಿಂಗ್ ಜಾಬ್ ಸಮಾಜದ ದೃಷ್ಟಿಯಲ್ಲಿ ನಾವು ಬಿಟ್ಕೊಡುವ ಹಾಗೆ ಇಲ್ಲ ನಮ್ಮ ವ್ಯವಸ್ಥೆಗಳು ಏನು ಹೇಳಿದ್ರೆ ನಾವು ಪ್ರತಿದಿನವೂ ನಾವು ಸ್ಟಡಿ ಮಾಡಬೇಕು ಸ್ಟಡಿ ಮಾಡಿದನ್ನ ನಾವು ಯಾರ ಮುಂದೆ ನಮ್ಮ ಒಂದು 16 ಸೀನಿಯರ್ ವಕೀಲರು ಇರ್ತಾರೆ ನುರಿತ ನ್ಯಾಯಾಧೀಶರು ಇರ್ತಾರೆ ಆ ಕೋರ್ಟಿನ ಆವರಣದಲ್ಲಿ ನೂರಾರು ಕಕ್ಷಿಗಾರರು ನಮಕ್ಕಿಂತ ಹಳೆಯ ರೋಗಿ ಹಾಗೆ ಹೊಸ ವೈದ್ಯನಿಗಿಂತ ಹಳೆಯ ರೋಗಿ ವಾಸಿ ಹೇಳ್ತೇವೆ ಅಂತ 16 ಕಕ್ಷಿಗಾರರು ನಮಕ್ಕಿಂತ ಪಳಗಿದವರು ಇರ್ತಾರೆ ಅವರ ಎದುರಲ್ಲಿ ನಾವು ವಾದ ಮಾಡಿ ಏನೋ ರಿಲೀಫ್ ಅನ್ನು ಜಯಿಸಿದ್ರೆ ರಿಲೀಫ್ ಅನ್ನು ತೆಗೆದುಕೊಟ್ರೆ ನಮಗೆ ಏನೋ ಬರ್ತದೆ ಇಲ್ಲ ಅಂತ ಇದ್ರೆ ನಮ್ಮ ಹೆಸರು ಸಮಾಜದಲ್ಲಿ ಬರೋದಿಲ್ಲ ಪ್ರತಿ ದಿವಸವೂ ನಾವು ಸಾಣೆ ಹಾಕಿ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಬೇಕು ತಯಾರು ಮಾಡಿಕೊಂಡು ಪೂರ್ವ ತಯಾರಿ ಮಾಡಿಕೊಂಡು ಪ್ರತಿ ದಿವಸವೂ ನಮಗೆ ಎಕ್ಸಾಮ್ ಇದ್ದಾಗೆ ನ್ಯಾಯಾಲಯದ ಮುಂದೆ ಹೋಗಿ ನಿಲ್ಲುವಾಗ ನಮ್ಮ ಶಕ್ತಿಯೆಲ್ಲ ಅಡಗಿ ಹೋಗ್ತಿತ್ತು ಯಾಕೆ ಹೇಳಿದ್ರು ಅಷ್ಟು ನುರಿತವರು ತಿಳಿದವರೆಲ್ಲ ಇರುವಾಗ ಅವರಲ್ಲಿ ವಾದ ಮಂಡಿಸಿ ಒಂದು ಕೇಸನ್ನು ನಡೆಸೋದಂತ ಹೇಳಿದರೆ ಬೇರೆ ಎಲ್ಲ ಪ್ರೊಫೆಷನಲ್ಲೂ ಈ ಸಮಸ್ಯೆ ಇಲ್ಲ ನಮ್ಮ ಪ್ರೊಫೆಷನಲ್ಲಿ ಮೂಲದಲ್ಲಿ ಹಣದ ಸಮಸ್ಯೆ ಇರ್ತದೆ ಆರ್ಥಿಕ ಸಮಸ್ಯೆ ಇರ್ತದೆ ಅದರೊಟ್ಟಿಗೆ ಚಾಲೆಂಜ್ ಇರ್ತದೆ ಆ ಚಾಲೆಂಜನ್ನು ನಿಭಾಯಿಸಿಕೊಂಡು ಬಂದ ನಂತರ ಒಂದು 10-20 ವರ್ಷ ಪ್ರಾಕ್ಟೀಸ್ ಆದ ನಂತರ ನಮಗೆ ಒಂದು ನೆಮ್ಮದಿಯ ಜೀವನ ಸೊ ಹಮ್ಜತ್ ಸರ್ ನಾವು ನಾಳೆ ದೇಶದಾದ್ಯಂತ ವಕೀಲ ದಿನಾಚರಣೆಯನ್ನು ಆಚರಿಸ್ತೇವೆ ಸೊ ಈ ವಕೀಲ ದಿನಾಚರಣೆಯ ಮಹತ್ವವನ್ನು ತಿಳಿಸ್ಬೋದಾ ಸರ್ ನನ್ನ ಆತ್ಮೀಯರು ಹೇಳಿದಾಗೆ ವಕೀಲರಂತ ಹೇಳಿದ್ರೆ ಅವ್ರು ಹೇಳಿದ್ರು ನಿಮಗೆ ಯಾವ ಘಟ್ಟದಿಂದ ನಾವು ಬಂದಿದ್ದೇವೆ ಏನನ್ನು ಅನುಭವಿಸ್ತೇವೆ ಸಾಧಾರಣವಾಗಿ ನಮ್ಮ ಅನುಭವ ಅದೇ ನಾನು ಅವರಿಗಿಂತ ಕಿರಿಯನಾದರೂ ನಾವು ಬರುವಾಗ ಅದೇ ಬ್ಯಾಕ್ಗ್ರೌಂಡಲ್ಲಿ ಬಂದವರು ಅಚಾನಕ್ ಆಗಿ ಎಲ್ ಎಲ್ ಬಿಗೆ ಸೇರಿದವರು ಯಾರೋ ನಮ್ಮನ್ನು ಕೊಂಡೋಗಿ ಕಾಲೇಜಿಗೆ ಸೇರಿಸಿದರು ಅಲ್ಲಿ ಏನು ಅಂತ ಗೊತ್ತಿಲ್ಲ ನಾವೊಂದು ಹಳ್ಳಿಯ ಪ್ರದೇಶದಿಂದ ಬೆಳೆದವರು ಹಳ್ಳಿಯ ಜೀವನ ಗೊತ್ತಿದ್ರೆ ಬಿಟ್ಟು ನಮಗೆ ಸಿಟಿ ಏನಂತ ಗೊತ್ತಿರಲಿಲ್ಲ ನಮ್ಮನ್ನು ಕೊಂಡೋಗಿ ಅಲ್ಲಿ ಹಾಕಿದಾಗ ನಾವು ಏನೋ ಒಂದು ಯಾವುದೋ ಒಂದು ಇರ್ತಾರಲ್ಲ ಪ್ರಪಂಚದಲ್ಲಿ ಬಿದ್ದಾಗೆ ಆಗಿತ್ತು ಅದೇನೋ ನಾವು ಹೇಳ್ತಾರ ಯಾವಾಗಲೂ ಹೇಳ್ತೇವೆ ಅಲ್ಲಿಯ ಮಕ್ಕಳು ಯಾವುದಕ್ಕೆ ಹೆದರುವುದಿಲ್ಲ ಅಂತೇಳಿ ಅದೇನೋ ಮೊಂಡು ಧೈರ್ಯದಿಂದ ಏನೋ ಎಲ್ ಎಲ್ ಬಿ ಕಂಪ್ಲೀಟ್ ಮಾಡಿದೆವು ನಾವು ಭಾಳ ಸಾಹಸಪಟ್ಟು ಅಂದರೆ ಇನ್ನು ನಿಮ್ಗೆ ಗೊತ್ತಿದೆ ನಮ್ಮ ಬ್ಯಾಕ್ಗ್ರೌಂಡ್ ಹೇಗಿರ್ಬೋದು ಅಂತೇಳಿ ಅಲ್ಲಿ ಅಂದರೆ ನಾವು ಸಾಧಾರಣವಾಗಿ ನಾವು ಹೋಗೋ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿರ್ತದೆ ಹಳ್ಳಿನ ಮಕ್ಕಳು ಹೇಗಿರ್ತಾರೆ ಅಂತೇಳಿ ಆದರೂ ಆ ಸಿಟಿಯ ಮಕ್ಕಳ ಜೊತೆ ಸೇರಿಕೊಂಡು ಕೊನೆಗೆ ಎಲ್ ಎಲ್ ಬಿ ಮುಗಿಯುವಾಗ ಅವರಿಗಿಂತ ನಾವು ಹುಷಾರಾಗಿದ್ದೆವು ಅದು ಬೇರೆ ವಿಷಯ ಯಾಕೆ ನಮ್ಮಲ್ಲಿ ಹೇಳ್ತಾ ಹಳ್ಳಿಯಲ್ಲಿ ಹುಟ್ಟುವಾಗ ನಮ್ಮಲ್ಲಿ ಟ್ಯಾಲೆಂಟ್ ಇರುತ್ತೆ ಈ ಇದರಿಂದ ಬಂದವರು ನಾವು ನಾನು ಏನಾಯಿತು ಅಂತೇಳಿ ಸರ್ ಹೇಳಿದಾಗೆ ಕೆಲವೊಮ್ಮೆ ನಾವು ಡಿವೈಡ್ ಆಗುತ್ತೆ ಪ್ರಾಕ್ಟೀಸ್ಗೆ ಹೋಗು ಪ್ರಾಕ್ಟೀಸ್ ಬರೋದಕ್ಕಿಂತ ನಾವು ಕ್ರಿಮಿನಲ್ ಮತ್ತು ಸಿವಿಲ್ ಬೇರೆ ಇರೋದಿಲ್ಲ ಯಾವಾಗ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಯಾವ ಸೀನಿಯರ್ ಅಂಡರ್ಲ್ಲಿ ಹೋಗ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾನು ಕ್ರಿಮಿನಲ್ ಸೀನಿಯರ್ ಅಂಡರ್ಗೆ ಹೋದೆ ಪಿ ಪಿ ಎಗ್ಡವರ್ ಅಂಡರ್ಗೆ ಹೋದೆ ಮಂಗಳೂರಲ್ಲಿ ನಂತರ ಬಂಗೇರ್ ಅವರನ್ನು ಆಗ ಬರ್ತದೆ ಕ್ರಿಮಿನಲ್ ಬರ್ತಾ ಬರ್ತಾ ಫುಲ್ಲು 20 ವರ್ಷಕ್ಕೆ 21 ವರ್ಷ ರನ್ನಿಂಗ್ 21 ವರ್ಷದಲ್ಲಿ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಿದ್ದೀನಿ ಜಾಸ್ತಿ ವಕೀಲ ವೃತ್ತಿ ನೀವು ಹೇಳಿದಾಗೆ ಅನುಭವಗಳು ಕಹಿ ಇದೆ ಸಿಹಿ ಇದೆ ಜಾಸ್ತಿ ಕಹಿಯೇ ಇರುತ್ತೆ ಸಿಹಿ ಇರೋದಿಲ್ಲ ಅದು ಸಮಾಜ ಏನು ಹೇಳ್ತದೆ ಅಂತ ಹೇಳಿದ್ರೆ ಸಮಾಜ ಯಾವುದೋ ಒಂದು ಸ್ವಲ್ಪ ಮಟ್ಟಿನ ವಕೀಲರನ್ನು ನೋಡಿಕೊಂಡು ಅವರ ಉನ್ನತಿಯನ್ನು ನೋಡಿಕೊಂಡು ಇಡೀ ವಕೀಲ ಸಮುದಾಯವನ್ನೇ ಒಂದು ರೀತಿ ಅನುಮಾನದ ದೃಷ್ಟಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂದಿದೆ ಆದರೆ ಅದೇ ಸಂದರ್ಭ ನಾನು ಹೇಳೋದು ಎಷ್ಟು ದೊಡ್ಡ ಮಟ್ಟದಲ್ಲಿ ವಕೀಲರಿದ್ದಾರೆ ಅಷ್ಟೇ ತಲಮಟ್ಟದಲ್ಲಿ ವಕೀಲಿದ್ದಾರೆ ಲಾಸ್ಟ್ ನಮಗೆ ಕೊರೋನಾ ಬಂದಾಗ ಮಹಾಮಾರಿ ಈ ದೇಶನ ಇಡೀ ವಿಶ್ವವನ್ನು ಪಸರಿಸಿದಾಗ ನಮಗೆ ಆ ನೋವು ಆ ಕಷ್ಟ ಏನು ಅಂತ ಗೊತ್ತಾಗಿತ್ತು ಎಲ್ರಿಗೂ ಬಡವರಿಗೆ ಅಂತರೆ ಈ ಬೇರೆಯವರು ಸಹಾಯ ಮಾಡ್ತಿದ್ರು ಬಡವರು ಹಾಕಿಕೊಳ್ಳೋದು ಆದರೆ ಈ ವಕೀಲರಿಗೆ ಯಾರು ಕೇಳುವರು ಇರಲಿಲ್ಲ ಭಾಳ ಕಷ್ಟ ಅದೆಷ್ಟೋ ನಮ್ಮ ವಕೀಲರ ಸಹೋದರರು ತೀರಿ ಹೋಗಿದ್ದಾರೆ ಆ ಸಮಯದಲ್ಲಿ ಅಂದರೆ ಆ ವಕೀಲ ವೃತ್ತಿ ಅದಿದೆ ಮತ್ತು ಈ ಮಹತ್ವ ಯಾಕೆ ಅಂತೇಳಿದ್ರೆ ಈ ವಕೀಲ ವೃತ್ತಿ ಅವರು ಹೇಳಿದಾಗೆ ನಮ್ಮ ದೇಶದ ಪ್ರಪ್ರಥಮ ರಾಷ್ಟ್ರಪತಿ ಅಂತ ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅವರೊಬ್ಬ ಎಮಿನೆಂಟ್ ಅಡ್ವೊಕೇಟ್ಸ್ ಭಾಳ ಬಿಹಾರದಲ್ಲಿ ಹುಟ್ಟಿ ಬಿಹಾರದಲ್ಲೇ ಪ್ರಾಕ್ಟೀಸ್ ಮಾಡಿದಂಥ ಭಾಳ ಒಂದು ಒಳ್ಳೆ ಎಮಿನೆಂಟ್ ಲಾಯರ್ ಆಗಿದ್ದರು 12 ವರ್ಷಗಳ ಕಾಲ ಈ ದೇಶದಲ್ಲಿ ರಾಷ್ಟ್ರಪತಿಗಳು ಆಫ್ಟರ್ ಇಂಡಿಪೆಂಡೆನ್ಸ್ 12 ವರ್ಷಗಳ ರಾಷ್ಟ್ರಪತಿಯಾಗಿ ಮತ್ತು ಸರ್ವಪಲ್ಲಿ ರಾಧಾಕೃಷ್ಣ ಅವರು ಬಿಟ್ಟುಕೊಟ್ರು ವಾಲಂಟಿಯರ್ ಆಗಿ
ಅಥವಾ ಮಹಾನ್ ಮೇರು ವ್ಯಕ್ತಿಯ ಜನ್ಮದಿನವನ್ನು ವಕೀಲ ದಿನ, ಯಾಕೆಂದರೆ ವಕೀಲರಾಗಿದ್ದುಕೊಂಡು ಅವರ ದಿನವನ್ನು ಆಚರಿಸ್ತಾ ಇದ್ದೇವೆ. ಒಂದೇನಂತೇಳಿದ್ರೆ ಇಡೀ ವರ್ಷದಲ್ಲಿ ವಕೀಲರು ಅಂತ ಹೇಳಿದ್ರೆ ನಮ್ಮ ಕೇಸ್ ಏನಿರೋದಿಲ್ಲ, ನಾವು ಸಮಾಜದ ಏನು ಸಮಾಜದಲ್ಲಿ ಆಗುವಂಥ ಏನು ಈ ಕೇಸ್ಗಳಿರ್ತವೆ ಆ ಜನರನ್ನು ಡಿಪೆಂಡ್ ಮಾಡುವಂಥವ್ರು ನಾವು. ನೀವು ಒಂದೊಂದು ಕೇಸನ್ನು ನಮಗೆ ಕೊಡ್ತೀರ, ಆದರೆ ನೀವು ಕೇಸನ್ನು ಕೊಟ್ಟು ನೀವು ಸುಮ್ಮನಾಗ್ತೀರ, ಆದರೆ ಸರ್ ಹೇಳಿದಾಗೆ ನಮಗೆ ನಿದ್ದೆ ಆವತ್ತಿಂದ ಹೋಗ್ತದೆ. ಆವತ್ತು ನಿದ್ದೆ ಹೋದರೆ ನಾವು ನಿದ್ದೆ ಮಾಡಬೇಕಾದ್ರೆ ನಿಮ್ಮ ಕೇಸ್ ಮುಗಿಯುವವರೆಗೆ ನಮ್ಮ ನಿದ್ದೆ ಸರಿಯಾಗಿ ಬರೋದಿಲ್ಲ. ನಾವು ಪ್ರಿಪೇರ್ ಮಾಡಲೇಬೇಕು ಪ್ರತಿ ವರ್ಷ, ಪ್ರತಿ ದಿನ ಪ್ರತಿ ಕ್ಷಣ ನಮಗೆ ಎಕ್ಸಾಮ್ ಆಗಿರುತ್ತೆ, ನಾವು ತಯಾರಿ ಮಾಡ್ತಾ ಇರಬೇಕು. ಅದು ಕ್ರಿಮಿನಲ್ ಆಗಲಿ ಸಿವಿಲ್ ಆಗಲಿ, ಕ್ರಿಮಿನಲ್ ಏನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಏನಾದರೂ ನಮಗೆ ತಪ್ಪು ನಡೆದರೆ ಆ ವ್ಯಕ್ತಿ ಜೈಲನ್ನು ಸೇರುವಂಥ ಪರಿಸ್ಥಿತಿ. ಹಾಗಾಗಿ ನಾವು ಕಲಿಬೇಕು, ನಾವು ಕಲಿತಾ 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 ನಾವು ಹೋಗ್ಬೇಕಂದ್ರೆ ಲಾ ಅಂತೇಳಿದ್ರೆ ಒಂದು ಸಾಗರ, ನಾವು ಎನಿಸ್ಲಿಕ್ಕಿಲ್ಲ ಸಾಗರ ಅಂದರೆ ಲಾ ಅಂದರೆ ಅದು ನಾವು ಎಷ್ಟೇ ಕಲಿತರೂ ಮುಗಿಲಿಕ್ಕಿಲ್ಲ. ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ಅಮೆಂಡ್ಮೆಂಟ್ಗಳು ಹೊಸ ಹೊಸ ಲಾಗಳು ಬರ್ತಾ ಇರ್ತದೆ, ಅದನ್ನು ನಾವು ಅಳವಡಿಸ್ಕೋಬೇಕು, ನಮ್ಮಲ್ಲಿ ನಾವು ಓದಬೇಕು. ಯಾಕಂದರೆ ವಕೀಲರು ಡಾಕ್ಟ್ರುಗಳಾಗ್ತಾರೆ, ಇಂಜಿನಿಯರು ಆಗ್ತಾರೆ, ಸಮಾಜದ ಯಾವ ಸ್ತರದ ಏನು ವ್ಯಕ್ತಿಗಳಿದೆ ಅದೆಲ್ಲ ನಾವು ಆಗಬೇಕಂದ್ರೆ ನಾವು ನಟನೆ ಮಾಡಬೇಕು. ಯಾಕಂದರೆ ಒಬ್ಬ ಡಾಕ್ಟ್ರ್ ಬಗ್ಗೆ ಕೇಸ್ ಬಂತು, ಡಾಕ್ಟರ್ ನೆಗ್ಲಿಜೆನ್ಸ್ ಕೇಸ್ ಬಂದಾಗ ನಾವು ಡಾಕ್ಟ್ರ್ ಬಗ್ಗೆ ಕಲಿಬೇಕು, ನಾವು ಮೆಡಿಕಲ್ ಬಗ್ಗೆ ರಿಸರ್ಚ್ ಮಾಡಬೇಕು ಅದರಲ್ಲಿ ಏನಿದೆ ಏನು ನೆಗ್ಲಿಜೆನ್ಸ್, ಆಗ ನಾವೇನು ಮಾಡ್ತೇವೆ ನಾವು ಸ್ವಲ್ಪ ಡಾಕ್ಟ್ರಾಗಿ ಆಗ್ತೀವಿ. ಇಂಜಿನಿಯರ್ ಬಗ್ಗೆ ಏನೋ ಒಂದು ಕೊಲ್ಯಾಪ್ಸ್ ಆಯಿತು ನಮ್ಮ ಬಿಲ್ಡಿಂಗ್, ಆ ಬಗ್ಗೆ ನಾವು ರಿಸರ್ಚ್ ಮಾಡಬೇಕಾಗುತ್ತೆ. ಆದರೆ ಇದೊಂದು ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ಬೋದು ನಾವು, ನೋಡಿದೆ ಇದು ನೋಬೆಲ್ ಪ್ರೊಫೆಷನ್, ಇದರಲ್ಲಿ ನಾವು ಎಷ್ಟು ಓದ್ತೀವಿ ಅಷ್ಟು ನಾವು ಸೀನಿಯರ್ ಆಗಲಿಕ್ಕೆ ಸಾಧ್ಯ, ಏನು ಓದೋದು ಮಾಡೋಕ್ಕಿಲ್ಲ. ಮಹತ್ವ ಏನಂತ ಹೇಳಿದರೆ ಇದರಲ್ಲಿ ಏನಂದರೆ ನಾವು ಇಡೀ ವರ್ಷ ಈ ಜಂಜಾಟದಿಂದ ನಾಳೆ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇವೆ. ನಾವೆಲ್ಲರೂ ಸಹೋದರರು, ನಾವೆಲ್ಲರೂ ಸಹೋದರರಾಗಿ ನಾವು ಒಂದೇ ತಾಯಿ ಮಕ್ಕಳಂತೆ ನಾವೆಲ್ಲ ಅಂದರೆ ಒಂದು ರೀತಿ ಆ ಒಂದು ಕ್ಷಣವನ್ನು ನಾವು ನಮ್ಮ ಏನು ಜೀವನದಲ್ಲಿ ಏನೆಲ್ಲ ನಾವು ಮಾಡ್ತೇವೆ ಅದನ್ನೆಲ್ಲ ಮರೆತು ಒಂದು ರೀತಿ ನಮ್ಮ ಮನಸ್ಸಿಗೆ ಸಂತೋಷ. ಯಾಕಂದರೆ ಇವತ್ತಿನ ನೋಡ್ತೀರಿ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಆ ನೆಮ್ಮದಿಯನ್ನು ಮನುಷ್ಯ ಕಳ್ಕೊಂಡಿದ್ದಾನೆ. ಆ ನೆಮ್ಮದಿಯನ್ನು ಸಿಗಬೇಕಾದ್ರೆ ನಾವು ಎಲ್ಲರ ಜೊತೆ ಬೆರೆತು ಅಂದರೆ ನಮ್ಮದು ಸಮಾಜಮುಖಿ ಜೀವನ ನಮ್ಮದು, ಅಂದರೆ ನಾವು ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಸಮಾಜದ ಜೊತೆ ಜೊತೆಗೆ ನಾವು ಹೋಗಬೇಕು. ನಮ್ಮ ಏನು ಜಂಜಾಟಗಳ ಮಧ್ಯೆ ನಮಗೂ ಒಂದು ವ್ಯಕ್ತಿತ್ವ ಇದೆ, ನಮಗೂ ಒಂದು ಮನಸ್ಸಿದೆ, ನಮಗೂ ಒಂದು ಮನಸ್ಸಾಕ್ಷಿ ಇದೆ ಎಂಬುದನ್ನು ಅರ್ಥಕೊಂಡು ನಾವೆಲ್ಲರೂ ಒಂದು ಸಹೋದರ ಭಾವನೆಯಿಂದ ಸಹೋದರತೆಯಿಂದ ನಾವೆಲ್ಲರೂ ಒಂದಾಗಿ ಒಂದು ಆಚರಣೆ ಮಾಡುವಂಥ ಒಂದು ಮಹತ್ವ. ಈ ಮಹತ್ವ ಅಂದರೆ ಮಹತ್ವಗಳು ಬೇಕಾದಷ್ಟು ಇರ್ಬೋದು. ವಕೀಲ ವೃತ್ತಿಯಲ್ಲಿ ಮಹತ್ವಗಳಂತೇಳಿದರೆ ನಾವು ನಮ್ಮ ಕಕ್ಷಿಗಾರರಿಗೆ ನಾವು ನ್ಯಾಯವನ್ನು ಕೊಡಿಸೋದು ನಮಗೆ ಮಹತ್ವವಾದಂಥ ವಿಷಯ. ವಕೀಲರಿಗೆ ಬೇರೇನಿಲ್ಲ, ವಕೀಲರು ಇವರು ಹೇಳಿದಾಗೆ ಸೀನಿಯರ್ ಹೇಳಿದಾಗೆ ವಕೀಲರ ಮನೆಯನ್ನು ಹೋಗುವುದಿಲ್ಲ. ಈಗ ವಕೀಲರು ವಕಾಲತ್ತು ಮಾಡ್ತಾರೆ, ವಕೀಲರ ಮನೆಯನ್ನು ಹರಾಜು ಆಗೋದಿಲ್ಲ, ವಕೀಲರು ವಕಾಲತ್ತು ಮಾಡ್ತಾ ಮನೆಗೆ ಹೋಗ್ತಾರೆ. ಬಟ್ ಆ ಹರಾಜು ಆಗುವಾಗ ಆ ಎಷ್ಟು ನೋವಾಗ್ತದೆ ಅಂತೇಳಿದರೆ ಅದು ಆ ವಕೀಲರಿಗೆ ಗೊತ್ತು. ಆ ಕೇಸನ್ನು ನಡೆಸಿದಂಥ ವಕೀಲರ ನೋವಿದೆಯಲ್ಲ ಅದು ಅವರಿಗೆ ಗೊತ್ತು, ಬಿಟ್ಟರೆ ಬೆತ್ತ ಯಾರಿಗೂ ಗೊತ್ತಾಗೋದಿಲ್ಲ. ಆ ನೋವನ್ನು ನುಂಗ್ಕೊಂಡು ನಾವು ಸಮಾಜದಲ್ಲಿ ನಗ್ನಗ್ತಾ ಜೀವನ ಮಾಡ್ತೇವೆ. ಇದು ನಮ್ಮ ಜೀವನ ವಕೀಲರು. ಖಂಡಿತ ಸರ್, ನೀವು ಹೇಳಿದ್ರಿ ಒಬ್ಬ ವಕೀಲನಾದವನು ಕೇವಲ ಒಂದು ಲಾ ರಿಲೇಟೆಡ್ ಮಾತ್ರ ಇನ್ಫಾರ್ಮೇಶನ್ ಅನ್ನು ಪಡ್ಕೊಂಡ್ರೆ ಸಾಲದು. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಎಜುಕೇಷನ್ ಎಲ್ಲರ ಎಲ್ಲದರ ಬಗ್ಗೆ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು ಖಂಡಿತ. ಸೊ ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ರೂ ನೇರವಾಗಿ ಕರೆ ಮಾಡ್ಬೋದು. ನಮ್ಮ ವಿಶೇಷ ವ್ಯಕ್ತಿಗಳ ಜೊತೆ ನೀವು ಡೈರೆಕ್ಟಾಗಿ ಕ್ವಶನ್ ಅನ್ನು ಕೇಳ್ಬೋದು. ಯಾವುದೇ ಲಾ ರಿಲೇಟೆಡ್ ಆಗಿರ್ಬೋದು, ಏನೇ ಕ್ವಶನ್ಸ್ ಇದ್ದರೂ ನೇರವಾಗಿ ಟಿ ವಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಸೊ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳ್ಬೋದು. ಸೊ ಸರ್, ಈಗ ಒಂದು ಸಮಾಜದಲ್ಲಿ ವಕೀಲನ ಪಾತ್ರ ಎಷ್ಟು ಅಗತ್ಯ, ಎಷ್ಟು ಮುಖ್ಯ ಅನ್ನುವಂಥದ್ರ ಬಗ್ಗೆ ಹೇಳ್ಬೋದಾ ಸರ್? ನನಗೆ ಈ ವೃತ್ತಿಗೆ ಬರುವ ಮೊದಲು ನಾನು ಕೂಡ ವಕೀಲ ವೃತ್ತಿ ಅಂತ ಹೇಳಿದರೆ ಬೇರೆಯವರು ಮಾಡ್ತಿರುವಂಥ ಅಪಹಾಸ್ಯವನ್ನು ನಂಬ್ತಿದ್ದೆ. ನಾನು ಈ ವೃತ್ತಿಗೆ ಬಂದ ನಂತರ ನನಗೆ ತಿಳಿಯಿತು ಯಾಕೆ ಇದಕ್ಕೆ ನೋಬಲ್ ಪ್ರೊಫೆಷನ್ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ನನ್ನ ಮಿತ್ರರು ಹೇಳಿದಾಗೆ ನಾವು ಎಲ್ಲ ಸ್ತರದ ಎಲ್ಲ ರೀತಿಯ ವ್ಯಕ್ತಿಗಳನ್ನು ನಾವು ಇಲ್ಲಿ ಟಚ್ ಮಾಡಬೇಕಾಗ್ತದೆ. ನಿಮಗೆ ಎಕ್ಸಾಂಪಲ್ ಹೇಳ್ತೇನೆ, ಒಂದು ತಾಲೂಕು ಕಚೇರಿಯಲ್ಲಿ ಏನಾದರೂ ಒಂದು ಕೇಸಿನ ವ್ಯವಸ್ಥೆ ಆಯಿತು, ಒಂದು ಲಂಚ ಅನ್ನುವಂಥ ಕೇಸ್ ಆಯಿತು ಅಂತ ಹೇಳಿದ ಕೂಡಲೇ ನಾವು ವಕೀಲರಾದವರು ಮೊದಲು ಏನು ಆಲೋಚನೆ ಮಾಡ್ತೇವೆ ಹೇಳಿದರೆ, ಅಂಥ ಘಟನೆ ಆಗಿದ, ಮೀಡಿಯಾದಲ್ಲಿ ಬರ್ತದೆ, ಪ್ರಚಾರ ಆಗ್ತದೆ, ಆ ವ್ಯಕ್ತಿ ತಪ್ಪುಗಾರ ತಪ್ಪು ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅಲ್ಲಿಯ ನಿಜ ಸ್ಥಿತಿ ವಸ್ತುಸ್ಥಿತಿ ಬೇರೆ ಇರ್ತದೆ. ನಾವು ಮಾಡುವ ಕೆಲಸ ಏನಂತೇಳಿದರೆ ಆ ತಾಲೂಕು ಕಚೇರಿಯಲ್ಲಿ ಏನು ಸಮಸ್ಯೆ ಆಗಿದೆ, ಏನು ಪ್ರಕರಣ ಆಗಿದೆ, ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆದಂಥ ವ್ಯಕ್ತಿ
ಅಂಥ ತಪ್ಪನ್ನು ಎಸಗಿದ್ದಾನೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆ ಸಾಕ್ಷ್ಯಾಧಾರ ಉಂಟ ಸಾಕ್ಷ್ಯಾಧಾರಗಳು. ಯಾಕೆ ಹೇಳಿದರೆ ನಮ್ಮ ಬ್ರಿಟಿಷ್ ಕಾನೂನೇ ಹೇಳಿದೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ನೋಡಿ, ನಾವೆಲ್ಲರೂ ಆಲೋಚನೆ ಮಾಡಿದಾಗ, ಒಂದು ಪೇಪರ್ನಲ್ಲಿ ಅಥವಾ ಯಾವುದೇ ಒಂದು ಘಟನೆಯನ್ನು ನಾವು ಕೇಳಿದಾಗ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಯಿತು ಅನ್ನೋ ಒಂದು ವಿಚಾರವನ್ನು ನಾವು ಕೇಳಿದಾಗ ಎಲ್ಲರ ಮನಸ್ಸಲ್ಲೂ ನೋವಾಗ್ತದೆ. ಅದು ನಮ್ಮ ಹಿಂದೆಯೇ ಬ್ರಿಟಿಷರು ಹೇಳಿದ್ದಾರೆ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ. ಈ ನಿಟ್ಟಿನಲ್ಲಿ ಅವನ ಅಪರಾಧವನ್ನು ನೀವು ರುಜುವಾತು ಮಾಡಿ ಪ್ರೂವ್ ಮಾಡಿ ಅವನಿಗೆ ಶಿಕ್ಷೆ ಕೊಡಿ. ಯಾಕೆ ಹೇಳಿದರೆ ಎಷ್ಟೋ ಇದರಲ್ಲಿ ನಾವು ನೋಡ್ತೇವೆ, ಎರಡು ಪಕ್ಷಕಾರರು ಜಗಳ ಆಡುವಾಗ, ನಾವೀಗ ರಸ್ತೆಯಲ್ಲಿ ಹೋಗ್ತಾ ಇದ್ದೇವೆ, ರಸ್ತೆಯಲ್ಲಿ ಹೋಗ್ತಾ ಇರುವಾಗ ನಾನು ಟ್ರಾಫಿಕ್ ರೂಲನ್ನು ವೈಲೇಟ್ ಮಾಡ್ಬೋದು, ವೈಲೇಟ್ ಮಾಡಿಕೊಂಡು ಎದುರವನಿಗೆ ಬೈತಾನೆ, ಏ ನಿನಗೆ ಕಣ್ಣು ಕಾಣಲ್ವ ಅಂತ ಹೇಳ್ಕೊಂಡು ಅವನು ವೈಲೇಟ್ ಮಾಡಿಕೊಂಡು ನನಗೆ ಬೈದು ಬಿಡ್ತಾನೆ. ಒಟ್ಟಾರೆಯಾಗಿ ಅಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂಥ ಪ್ರಜ್ಞೆಯನ್ನು ನಾವು ಇಬ್ಬರೂ ಬೆಳೆಸ್ಕೊಳ್ಳೋದಿಲ್ಲ. ತಪ್ಪಾದಲ್ಲಿ ಅವ ನನ್ನದು ತಪ್ಪಾಯಿತು ಅಂತ ಹೇಳಲಿಕ್ಕೆ ಯಾರೂ ತಯಾರಿರುವುದಿಲ್ಲ. ಇದೇ ರೀತಿ ನ್ಯಾಯಾಲಯದಲ್ಲಿ ನಾವು ಕಟೆ ಕಟೆಯಲ್ಲಿ ವಾದ ಮಾಡುವಾಗ ಎರಡೂ ಕಡೆಯವರು ನನ್ನದು ಸರಿ ಅನ್ನೋ ವಾದವನ್ನು ಮಾಡ್ತಾರೆ. ಆದ್ದರಿಂದ ಸರಿ ತಪ್ಪುಗಳನ್ನು ತುಲನೆ ಮಾಡಿ ಅದರಲ್ಲಿ ಒಂದು ನ್ಯಾಯ ಒದಗಿಸುವಂಥದ್ದು ತುಂಬ ಕಷ್ಟಕರ. ಈ ನಿಟ್ಟಿನಲ್ಲಿ ನಾವು ವಕೀಲರ ಪಾತ್ರ ನೀವು ಕೇಳಿದಾಗ, ರಾಜಕೀಯ ವ್ಯಕ್ತಿಗಳಿಗೆ ವಕೀಲರ ಸಹಕಾರ ಬೇಕಾಗ್ತದೆ, ಈ ಪೊಲೀಸು ಇಲಾಖೆಯವರಿಗೂ ಬೇಕಾಗುತ್ತೆ, ಡಾಕ್ಟರ್ಸ್ನವರಿಗೆ ಬೇಕಾಗ್ತದೆ, ಇಂಜಿನಿಯರ್ಸ್ನವರಿಗೆ ಬೇಕಾಗ್ತದೆ, ಈ ಶಾಲಾ ಶಿಕ್ಷಕ ವರ್ಗದವರಿಗೂ ಬೇಕಾಗ್ತದೆ, ಅವರ ವರ್ಗಾವಣೆ ಇನ್ನಿತರ ವಿಚಾರಗಳೆಲ್ಲ ಬರ್ತದೆ, ಪತ್ರಿಕಾ ಮಾಧ್ಯಮದವರಿಗೂ ಬೇಕಾಗ್ತದೆ. ಯಾಕೆ ಹೇಳಿದರೆ ಈ ಡಿಫಮೇಷನು ಇಂಥದ್ದೆಲ್ಲ ಬರುವಂಥದ್ದಿದೆ. ಹಾಗೆ ಎಲ್ಲ ಸ್ತರಗಳಲ್ಲಿಯೂ ಎಲ್ಲ ರೀತಿಯ ವ್ಯಕ್ತಿಗಳಿಗೂ ಕೂಡ, ಮತ್ತು ಈ ಸಿವಿಲ್ ಪ್ರಕರಣಗಳನ್ನು ನಾವು ನೋಡಿದಾಗ ಪ್ರತಿ ಮನೆಯಲ್ಲಿಯೂ ಕೂಡ ಎರಡು ಮನಸ್ಸುಗಳು ಈಗ ಸೇರುವುದಿಲ್ಲ. ಮನೆಯಲ್ಲಿ ಒಂದು ಚಿಕ್ಕ ಒಂದು ಆಸ್ತಿ ಇದ್ದರೆ ಅದು ವಿವಾದ ಆಗಿಬಿಡ್ತದೆ. ಅಣ್ಣ ತಮ್ಮಂದಿರೊಳಗೆ ಒಂದು ಹೊಂದಾಣಿಕೆ ಇರುವುದಿಲ್ಲ, ಅಕ್ಕ ತಂಗಿಯರಲ್ಲಿ ಹೊಂದಾಣಿಕೆ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಕುಟುಂಬದಲ್ಲಿ ಕೂಡ ನಾವು ಸೌಹಾರ್ದತೆಯನ್ನು ಮಾಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನಾದರೂ ವಿವಾದ ಬರದಿದ್ದ ಹಾಗೆ ನಾವು ನೋಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗಬೇಕು. ಹೀಗೆ ನೋಡುವಾಗ ಸಮಾಜದ ಎಲ್ಲ ಸ್ತರದ ಎಲ್ಲ ವ್ಯಕ್ತಿಗಳನ್ನು ಒಂದು ಮುಟ್ಟುವಂಥ ಒಂದು ಪ್ರೊಫೆಷನ್ ಇದ್ದರೆ ಅದು ವಕೀಲರ ಪ್ರೊಫೆಷನ್ ಆಗಿರ್ತದೆ. ಅಂದ ಎಲ್ಲರೂ ಕೂಡ ಒಬ್ಬ ವಕೀಲನ ಪ್ರಯೋಜನವನ್ನು ಸಹಕಾರವನ್ನು ಪಡೆದಿರ್ತಾರೆ ಜೀವನದಲ್ಲಿ. ನಿಮಗೆ ಸಣ್ಣ ಎಕ್ಸಾಂಪಲ್ ಹೇಳುವುದಿದ್ರೆ, ಒಂದು ಶಾಲಾ ಒಂದು ಮಕ್ಕಳ ವಿಚಾರ ನಾನು ತಗೊಂಡಾಗ, ಶಾಲಾ ಮಕ್ಕಳಿಗೂ ನ್ಯಾಯಾಲಯಕ್ಕೂ ಏನು ಸಂಬಂಧ, ಶಾಲಾ ಮಕ್ಕಳಿಗೆ ಕೋರ್ಟ್ನ ವ್ಯವಸ್ಥೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ನೋಡಿ, ಒಂದು ಘಟನೆ ಆಗ್ತದೆ, ಒಂದು ಮಗುವಿನ ಹೆಸರಲ್ಲಿ ಸೋ ಆ್ಯಂಡ್ ಸೋ ಸರ್ನೇಮ್ ಇರ್ತದೆ, ಆ ಸರ್ನೇಮ್ ಅಪಹಾಸ್ಯಾಗಿರ್ತದೆ. ಆ ಮಗು ಸ್ಕೂಲಿಗೆ ಹೋಗಲಿಕ್ಕೆ ಕೇಳೋದಿಲ್ಲ, ನನ್ನ ಸರ್ನೇಮು ಅದನ್ನು ನನ್ನ ಅಪಹಾಸ್ಯ ಮಾಡ್ತಾರೆ ಸ್ಕೂಲಲ್ಲಿ, ಸರ್ನೇಮ್ ಬಂದ ಕೂಡಲೇ ಅಪಹಾಸ್ಯ ಮಾಡ್ತಾರೆ. ಈಗಿನ ಮಕ್ಕಳ ಮನಸ್ಥಿತಿ ಹೇಗಂತ ಹೇಳಿದರೆ, ಆ ಮಗು ಸಿ ವಾಸ್ ಥಿಂಕಿಂಗ್ ಆಫ್ ಕಮಿಟಿಂಗ್ ಸುಸೈಡ್, ಅಂದರೆ ನಾನು ಅಷ್ಟು ಒಂದು ಸೂಕ್ಷ್ಮದ ಆ ಪರಿಸ್ಥಿತಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಆ ಹೆಸರನ್ನು ಬದಲಾವಣೆ ಮಾಡಲಿಕ್ಕಾಗ್ತದೆ. ತಂದೆ ತಾಯಿಗೆ ಅದೇ ಒಂದು ಚಿಂತೆ, ಹೆಸರು ಆ ಇಟ್ಟಾಗಿದೆ, ಇನ್ನೇನು ಮಾಡುವುದು, ನನ್ನ ಮಗುವಿನ ಪರಿಸ್ಥಿತಿ ಏನಂತ. ಏನಿಲ್ಲ, ಆ ಮಗು ಕೂಡ ಕಾನೂನಿನ ಚೌಕಟ್ಟಿನೊಳಗೆ ಆ ಹೆಸರನ್ನು ಬದಲಾವಣೆ ಮಾಡಿಕೊಂಡು ತನಗೆ ಸೂಕ್ತ ಕಂಡ ಹೆಸರನ್ನು, ಆಗ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗ್ತದೆ, ಕೆಲವು ಪ್ರಕರಣವನ್ನು ಮಾಡಿ ಅದನ್ನು ನಾವು ಪ್ರಕ್ರಿಯೆಯನ್ನು ನಡೆಸಬೇಕಾಗ್ತದೆ. ಆವಾಗ ಆ ಮಗುವಿಗೆ ಕೂಡ, ಮಗು ಮೈನರ್ ಆಗಿದ್ದರೂ ಮಗುವಿನ ಪರವಾಗಿ ಗಾರ್ಡಿಯನ್ ಬಂದ್ ಮಾಡ್ತಾರೆ ಬಿಡಿ, ಆ ಮಗುವಿಗೆ ಕೂಡ ಆ ನ್ಯಾಯಾಲಯದ ನ್ಯಾಯದಾನದ ವ್ಯವಸ್ಥೆ ಅಗತ್ಯತೆ ಇರ್ತದೆ. ಹಾಗಾಗಿ ಎಲ್ಲ ಸ್ತರದ ಜನರಿಗೂ ಎಲ್ಲ ವ್ಯಕ್ತಿಗಳಿಗೂ ಕಾನೂನಿನ ಒಂದು ಸಹಾಯ ಬೇಕಾಗ್ತದೆ ಜೀವನದಲ್ಲಿ, ವಕೀಲರ ಸಹಕಾರ ಬೇಕಾಗ್ತದೆ. ಸೊ ಹಮ್ಜತ್ ಸರ್, ಈಗ ನಾವು ಯಾವುದೇ ಒಂದು ಕೋರ್ಟಿಗೆ ಹೋಗಬೇಕು ಅಂತಾದರೂ ಅಥವಾ ವಕೀಲರ ಹತ್ರ ಹೋಗಬೇಕು ಅಂತಾದರೂ ಒಂದಷ್ಟು ಜನರಿಗೆ ಭಯ ಅಂತ ಇರುತ್ತೆ, ಕೋರ್ಟಿಗೆ ಹೋದರೆ ಏನಾಗುತ್ತೋ ಏನೋ, ಅಥವಾ ವಕೀಲರ ಹತ್ರ ಒಂದು ಸಣ್ಣ ವಿಷಯ ಆದರೂ ಸರಿ ಏನೇ ಒಂದು ಬದಲಾವಣೆ ಮಾಡಲಿಕ್ಕಿದ್ರೂ ಸಹ ಕೋರ್ಟಿಗೆ ಹೋಗೋದು ಅಂತಂದರೆ ಜನ ಭಯ ಬೀಳ್ತಾರೆ. ಸೊ ಯಾಕೆ ಈ ಭಯ, ಅದರಿಂದ ಒಂದು ಹೊರಗೆ ಬರೋದು ಹೇಗಂತ ಹೇಳ್ಬೋದಾ ಸರ್? ನಿಮ್ಮಲ್ಲೇ ನೀವು ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಕಾನೂನು ಅರಿವು ಪ್ರತಿಯೊಬ್ಬರಿಗೂ ಬೇಕು ಅಂತ. ಯಾಕಂದರೆ ಒಂದು
ನೆಲದಲ್ಲಿ ನಮ್ಮ ಭೂಮಿಯಲ್ಲಿ ಹುಟ್ಟಿದ ನಂತರ ಒಂದು ದೇಶದಲ್ಲಿ ಹುಟ್ಟಿದ ನಂತರ ಆ ದೇಶದ ಕಾನೂನು ಪ್ರತಿಯೊಬ್ಬ ಪ್ರಜೆಗೂ ಅರಿವಿರಬೇಕು. ನನಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆ ದೇಶದ ಪ್ರಜೆ ಆದ ನಂತರ ಆ ದೇಶದ ಕಾನೂನನ್ನ ಅರ್ಥಕೋಬೇಕು. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈ ದೇಶದಲ್ಲಿ ಅನಕ್ಷರಸ್ಥರು ನಾವು ಜಾಸ್ತಿ ಇದ್ದೇವೆ. ನಮಗೆ ಹೇಳೋ ಪ್ರಕಾರ ಪ್ರತಿಯೊಂದು ನಾವು ರಿಲಿಜಿಯಸ್ ವೈಸ್ ನೋಡಿದರೆ, ಕಾಸ್ಟ್ ವೈಸ್ ನೋಡಿದರೆ 50% ನಮ್ಮಲ್ಲಿ ಅನಕ್ಷರಸ್ಥರೇ ಈ ದೇಶದಲ್ಲಿ, ಇಂಡಿಯಾದಲ್ಲಿ. ಹಾಗಾಗಿ ಎಲ್ಲರಿಗೂ ಕಾನೂನಿನ ಅರಿವು ಇದೆ ಅಂತ ಹೇಳಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ, ಯಾಕಂದರೆ ಅನಕ್ಷರಸ್ಥರಿಗೆ ಕಾನೂನು ಅರಿವು ಇರೋದಿಲ್ಲ. ಬಟ್ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಪ್ರಜೆಗೂ ಕಾನೂನು ಆ ನೆಲದ ಕಾನೂನು ಅರಿವು ಇರಬೇಕು ಅಂತೇಳಿ. ಈ ಕೆಲವೊಮ್ಮೆ ಏನಾಗ್ತದೆ, ಈ ಅನಕ್ಷರಸ್ಥ, ಈಗ ನಾನು ಹೇಳಿದಾಗೆ ಎಲ್ಲ ಕಡೆಯೂ ತಪ್ಪುಗಳು ನಡೀತಾ ಇರ್ತದೆ. ಅದು ಕಾನೂನು ಪ್ರಕ್ರಿಯೆಯಲ್ಲಿ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ಇಲಾಖೆ ನೋಡಿದರೆ. ಈಗ ಸರ್ ಹೇಳಿದಾಗ ಈ ಕರಪ್ಷನ್ ಇದೆಲ್ಲ ಈಗ ಬರ್ತಾ ಇದೆ. ಈಗ ಮೊನ್ನೆ ನೋಡಿದರೆ ಎಲ್ಲ ಆಫೀಸರ್ಗಳು ಕರಪ್ಷನ್ ಮಾಡಿ ಕೋಟಿ ಕೋಟಿ ಎಲ್ಲೆಲ್ಲಿ ಪೈಪಲ್ಲಿ ಅಲ್ಲೆಲ್ಲ ದುಡ್ಡು ಇಟ್ಟಿದ್ದಾರೆ. ಅದು ಅವರಿಗೆ ಯಾಕೆ ಅಂತದ್ದು ನಂಗೆ ಅರ್ಥ ಆಗ್ತಿಲ್ಲ. ಅವರು ಯಾರ ಮಕ್ಕಳಿಗೆ, ಮಕ್ಕಳ ಕಾಲಕ್ಕೆ ಅದು ಗೊತ್ತಿಲ್ಲ. ಬಟ್ ಅದನ್ನು ಅದು ನಿರ್ಮಾಣ ಆಗಬೇಕಂದ್ರೆ ಮನುಷ್ಯ ಹೇಗಿರಬೇಕು ಅಂತೇಳಿ, ನಾನು ಇವತ್ತು ಬದುಕಿದೆ, ನನ್ನ ಮಕ್ಕಳಿಗೆ ಮಾಡಿಡಲಿಕ್ಕಿಲ್ಲ. ಬಿಟ್ಟು ನಾವು ಫಾರಿನಲ್ಲಿ ನೋಡ್ತೇವೆ, ಒಂದು 12-13 ವರ್ಷ ಆದಾಗ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ತಾರೆ ಫಾರಿನಲ್ಲಿ ಎಲ್ಲ. ಅಲ್ಲಿ ತಂದೆ ತಾಯಿ ಡಿಪೆಂಡ್ ಇಲ್ಲ, ಅವರೇ ವರ್ಕ್ ಮಾಡ್ತಾರೆ, ಅವರೇ ಜೀವನ ಮಾಡ್ತಾರೆ. ಹಾಗಾಗಿ ಅಲ್ಲಿ ಏನಾಗಿದೆ ಅಂತ ಡೆವಲಪ್ ಆಗಲಿಕ್ಕೆ ಕಾರಣ ಇದೆ. ಇಲ್ಲಿ ಏನು, ಇಲ್ಲಿ ಮಕ್ಕಳು ಮರಿಮಕ್ಕಳು ಅವರೇನು ಕೆಲಸ ಮಾಡಲಿಕ್ಕಿಲ್ಲ, ಎಲ್ಲ ಈ ಅಜ್ಜ ಮಾಡಿಡ್ತಾನೆ. ಇಲ್ಲಿಗೆ ಅವನ 10 ತಲೆಮಾರುವರೆಗೆ ಮಾಡಿಡ್ತಾನೆ. ಮತ್ತು ಹೇಗೆ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ, ಹೇಗೆ ಕಾನೂನು ಅರಿವು ಬರಲಿಕ್ಕೆ ಸಾಧ್ಯ ಇದೆ? ಒಂದು ಜನರಿಗೆ ಒಂದು ಹೆದರಿಕೆ ಬರಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕು ಅಂತಂದರೆ ಆ ಮನುಷ್ಯ ಇಂಡಿಪೆಂಡೆಂಟ್ ಆಗಿರಬೇಕು. ಈಗ ನಾನೀಗ ಮಾಡಿದೆ, ನಾನೀಗ ಅಡ್ವೊಕೇಟು, ನನ್ನ ಮಕ್ಕಳಿಗೆ ನಾನೇನು ಆಸ್ತಿ ಅಲ್ಲೆಲ್ಲ ಏನು ಬೇಸಿಕ್ ನೆಸೆಸರಿ ಏನಿದೆ ಮಕ್ಕಳಿಗೆ ಅದನ್ನು ಮಾಡುವಂಥದ್ದು. ಈಗ ನನ್ನ ಮನೆ ಎಜುಕೇಷನ್ ಕೊಡೋದು, ಇದು ಒಂದು ಬೇಸಿಕ್ ನೆಸೆಸರಿ. ಆನಂತರ ಆ ಮಗ ದೊಡ್ಡವನಾದಂತ ಅವನು ಬದುಕಬೇಕು, ಅವನಿಗೆ ನಾವು ಬದುಕುದನ್ನು ಕಲಿಸಬೇಕು. ಆದರೆ ಈಗ ಈ ದೇಶದಲ್ಲಿ ಏನಾಗಿದೆ ಅಂದರೆ ಬದುಕಲಿಕ್ಕೆ ಕಲಿಸ್ಲಿಕ್ಕೆಲ್ಲ, ಯಾವ ರೀತಿ ಒಳಗಾಕೋದು ಕಲಿಸೋದು ಅಷ್ಟು ಬಿಟ್ಟರೆ ನೀನು ಹೇಗೆ ಬದುಕಬೇಕಂತ ಕಲಿಸೋದಿಲ್ಲ. ಯಾಕಂದರೆ ಈ ದೇಶದ ಸಂಸ್ಕೃತಿ ಏನಿದೆ ಅಂತ ಹೇಳಿದ್ರೆ, ಇದು ಒಂದು ರೀತಿ ಇಡೀ ವಿಶ್ವವೇ ಇವತ್ತು ನಮ್ಮ ಸಂಸ್ಕೃತಿಯನ್ನು ಅನುಸರಿಸ್ತದೆ. ಈ ಭಾರತೀಯ ಸಂಸ್ಕೃತಿ, ನಮ್ಮಲ್ಲಿ ಅವಿಭಕ್ತ ಕುಟುಂಬ ಇರ್ಬೋದು ಅಥವಾ ನಮ್ಮಲ್ಲಿ ಆ ಹಿರಿಯರಿಗೆ ಕೊಡುವಂಥ ಗೌರವ ಇರ್ಬೋದು, ಪ್ರತಿ ಒಂದರಲ್ಲೂ ಏನಾಗಿದೆ, ನಮ್ಮ ದೇಶದ ಸಂಸ್ಕೃತಿಯನ್ನು ಇವತ್ತು ಪಾಶ್ಚಾತ್ಯ ಜನರು ಅದನ್ನು ಅನುಸರಿಸ್ತಾ ಬರ್ತಾರೆ. ಆದರೆ ನಾವು ನಮ್ಮ ಸಂಸ್ಕೃತಿಯನ್ನು ಮರೆತು ನಾವು ಆ ಸಂಸ್ಕೃತಿಯನ್ನು ಅಳವಡಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ಜನರಲ್ಲಿ ಒಂದು ರೀತಿ ಗಲಿಬಿಲಿ, ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಅದರ ಮುಂದುವರೆದ ಭಾಗವಾಗಿ ಸರ್, ಒಂದು ಕಾನೂನು ಕಲಿಯುವಂತಹ ವಿದ್ಯಾರ್ಥಿ ಆಗಿರ್ಬೋದು, ಆ ಒಂದು ಲಾ ಕ್ಷೇತ್ರಕ್ಕೆ, ಲಾಯರ್ ಕ್ಷೇತ್ರಕ್ಕೆ ಕಾಲಿಡುವಂತಹ ವಿದ್ಯಾರ್ಥಿಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಬೇಸಿಕ್ ಆಗಿ ಒಂದು ಲಾ ಕಲಿಬೇಕಾದಂತಹ ವಿದ್ಯಾರ್ಥಿ ಏನೆಲ್ಲ ಒಳಗೊಂಡಿರಬೇಕು, ಯಾವ ರೀತಿಯಾದಂತಹ ಪ್ರಿಪರೇಷನ್ ಅನ್ನ ಮಾಡಬೇಕು ಅಂತ ಹೇಳ್ತೀರಿ ಸರ್? ಈಗ ಕಾನೂನು ಕಲಿಕೆ ಅಂತ ಹೇಳುವಂಥದ್ದು ಎಲ್ಲರಲ್ಲೂ ಇದು ಆಸಕ್ತಿ ಬರ್ತಾ ಇದೆ. ಕಾರಣ ಏನಂತ ಹೇಳಿದರೆ, ಮೊದಲು ಕಾನೂನನ್ನು ಕಲಿತ ನಂತರ ಏನು ಸ್ಕೋಪ್ ಲಿಮಿಟೆಡು ಅನ್ನುವಂಥ ನಂಬಿಕೆ ಇತ್ತು. ಹಾಗಲ್ಲ, ಇವಾಗ ಕಾನೂನು ವಿದ್ಯಾರ್ಥಿಯಾಗಿ ಕಷ್ಟಪಟ್ಟು ಕಲಿತಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ವ್ಯವಸ್ಥೆಯೂ ಇದೆ. ಇವಾಗ ಈ ಕಾರ್ಪೊರೇಟ್ ಲಾಸ್ ಅನ್ನುವಂಥ ಸಿಸ್ಟಮ್ ಎಲ್ಲ ಬಂದಿದೆ. ಇಲ್ಲಿಂದಲೇ ಅವರು ಒಳ್ಳೆ ಕಾನೂನು ವಿದ್ಯಾಲಯಗಳಲ್ಲಿ ಕಲಿತ ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನಲ್ಲೇ ಇದಾಗಿ ಅವರು ಉತ್ತಮ ಒಂದು ಉದ್ಯೋಗವನ್ನು ಪಡ್ಕೊಳ್ಳುವಂಥ ಕಾನೂನಿನ ವ್ಯವಸ್ಥೆಯಲ್ಲಿ ಅವಕಾಶಗಳಿವೆ. ಅದಲ್ಲದೆ ನಾವು ಲೋಕಲ್ ಇದರಲ್ಲಿ ನೋಡುವಾಗ, ಸ್ಥಳೀಯವಾಗಿ ನೋಡುವಾಗ ಕೂಡ, ಮೊದಲು ಏನಿತ್ತು ಹೇಳಿದರೆ, ಒಬ್ಬ ವಕೀಲನಾದವನು ಕೋರ್ಟು, ಸಿವಿಲ್ಲು, ಕ್ರಿಮಿನಲ್, ಲಿಮಿಟೆಡ್ ಕೋರ್ಟು, ಅದರಲ್ಲಿ ಮಾಡಬೇಕು. ವಕೀಲರ ಸಂಖ್ಯೆ ಜಾಸ್ತಿ ಆಗ್ತದೆ, ಕೆಲಸ ಕಡಿಮೆ ಅನ್ನುವಂಥ ಒಂದು ಪ್ರತೀತಿ ಇತ್ತು. ಈಗ ಹಾಗಲ್ಲ. ಮೊದಲು ಮಹಿಳಾ ನ್ಯಾಯವಾದಿಗಳ ಸಂಖ್ಯೆ ಭಾರಿ ಕಡಿಮೆ ಇತ್ತು. ಈಗ ಎಷ್ಟು ಮಹಿಳಾ ನ್ಯಾಯವಾದಿಗಳು ಇದ್ದಾರೆ, ಅವರೆಲ್ಲರಿಗೂ ಕೆಲಸ ಮಾಡುವವರಿಗೆ ಅವಕಾಶ ಇದೆ. ಮಹಿಳೆಯರಾಗಲಿ ಪುರುಷರಾಗಲಿ ಸಮಾನ ಅವಕಾಶ ಇದೆ. ಈಗ ನಾವು ವಕೀಲ ವೃತ್ತಿಯಲ್ಲಿ ನೋಡ್ತೇವೆ, ಕೋರ್ಟು ಕಚೇರಿಗಳಲ್ಲಿಯೇ ವಾದ ಮಾಡುವ ಕೆಲಸ ಮಾತ್ರವಲ್ಲದೆ ಡಾಕ್ಯುಮೆಂಟೇಷನ್ ಕೆಲಸ ಮಾಡುವಂಥ ಒಂದು ವಕೀಲ ವರ್ಗವೇ ಇದ್ದಾರೆ. ಆ ಡಾಕ್ಯುಮೆಂಟೇಷನನ್ನೇ ಕೆಲಸವಾಗಿ ಮಾಡಿಕೊಂಡು ಅದರಲ್ಲಿ ಸಾಕಷ್ಟು ಆರ್ಥಿಕವಾಗಿ ದುಡಿಯುವ ಅವಕಾಶ ಇದೆ.
ಎರಡನೇದಾಗಿ ರೆವೆನ್ಯೂ ಇಲಾಖೆಯ ಕೆಲಸಗಳನ್ನು ಮಾಡಿಕೊಂಡು ಈ ಆರ್ ಟಿ ಸಿ ವಿಚಾರದಲ್ಲಾಗಲಿ ರೆವೆನ್ಯೂ ಕೋರ್ಟ್ ಪ್ರಕರಣಗಳನ್ನು ಡಿ ಸಿ ಎ ಸಿ ತಹಸೀಲ್ದಾರ್ ಕೋರ್ಟ್ ಪ್ರಕರಣಗಳಲ್ಲಿ ಪ್ರಕರಣವನ್ನು ನಡೆಸಿ ಸಮರ್ಥವಾಗಿ ಅಲ್ಲಿ ಕೂಡ ಒಂದು ಆರ್ಥಿಕ ವ್ಯವಸ್ಥೆ ಉತ್ತಮ ಮಾಡಿಕೊಂಡು ಪ್ರೊಫೆಷನನ್ನು ಮುಂದುವರಿಸಿಕೊಂಡು ಹೋಗುವಂಥ ಅವಕಾಶ ಇದೆ. ಇನ್ನು ಮೂರನೇದಾಗಿ ಆಫೀಸ್ ಚೇಂಬರ್ ಪ್ರಾಕ್ಟೀಸ್ ಮಾಡಿಕೊಂಡು ನೋಟರಿ ವಕೀಲರಾಗಿ ಸಾಕಷ್ಟು ಕೆಲಸವನ್ನು ಹೊಂದಿ ನಮ್ಮ ದಾಖಲೆಗಳಿಗೆಲ್ಲ ಸಹಿ ಮಾಡುವಂಥದ್ದು ಸರ್ಟಿಫೈ ಮಾಡುವಂಥದ್ದು ಕೆಲಸ ಮಾಡಿಕೊಂಡು ಸಂಪಾದನೆಯನ್ನು ಮಾಡಿಕೊಳ್ಳೋ ಹೋಗುವಂಥ ಅವಕಾಶ ಇದೆ. ಇನ್ನೂ ಒಂದು ವರ್ಗದವರಿಗೆ ಚೇಂಬರ್ನಲ್ಲಿ ಬಂದವರಿಗೆ ಮಾಹಿತಿಯನ್ನು ಕೊಟ್ಟು ಆ ಕೆಲಸದಲ್ಲೇ ತಲ್ಲೀನರಾಗಿ ಕೆಲಸ ಮಾಡುವಂಥ ಅವಕಾಶಗಳು. ಹಾಗೆ ಬೇರೆ ಬೇರೆ ಇನ್ನು ಕೆಲವರು ಟೀಚಿಂಗಾಗಿ ಬೇರೆ ಬೇರೆ ಒಂದು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲ ಹೋಗಿ ಟೀಚಿಂಗ್ ಪ್ರೊಫೆಷನನ್ನು ಕೂಡ ಮಾಡ್ತಾರೆ. ಅದರ ಒಟ್ಟಿಗೆ ಕೆಲವು ಅವರಿಗೆ ಬೇಕಾದಂಥ ಸಿವಿಲ್ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸ್ಕೊಂಡು ಕೇಸನ್ನು ನಡೆಸ್ಕೊಂಡು ಹೋಗುವಂಥ ಅವಕಾಶಗಳು ಕೂಡ ಇರ್ತದೆ. ಈ ರೀತಿಯಲ್ಲಿ ಈಗ ನೋಡಿದಾಗ ಕೆಲಸ ಅನ್ನುವಂಥದ್ದು ಹಿಂದಿನ ಹಾಗೆ ಇಲ್ಲ. ಲಾ ಪ್ರೊಫೆಷನಲ್ಲಿ ಬೇರೆ ಈಗ ಲೀಗಲ್ ಪ್ಯಾನಲ್ ಅಡ್ವೊಕೇಟ್ಸ್ ಆಗಿರ್ತಾರೆ. ಒಂದು 5-10 ಬ್ಯಾಂಕ್ ಪ್ಯಾನಲ್ ಅಡ್ವೊಕೇಟ್ ಆಗಿದ್ದರೆ ಅವರಿಗೆ ದಿವಸಕ್ಕೆ 1-2 ಬ್ಯಾಂಕ್ ಲೋನ್ ಫೈಲ್ಸ್ಗಳು ಬಂದರೆ ಆ ಒಪಿನಿಯನ್ ಕೊಡೋದ್ರಲ್ಲಿ ಅವರಿಗೆ ಒಂದು ಆರ್ಥಿಕ ವ್ಯವಸ್ಥೆಗೆ ಅವಕಾಶ ಆಗ್ತದೆ. ಒಟ್ಟಾರೆಯಾಗಿ ಎಲ್ಲ ರೀತಿಯ ಬೇರೆ ಬೇರೆ ರೀತಿಯಾಗಿ ಉದ್ಯೋಗದಲ್ಲಿ ಈ ವಕೀಲ ವೃತ್ತಿಯಲ್ಲಿ ಈಗ ಅವಕಾಶ ಇದೆ. ನಮ್ಮಲ್ಲಿ ಉಡುಪಿ ಜಿಲ್ಲಾ ನ್ಯಾಯಾಲಯವನ್ನು ತಗೊಂಡಾಗ ಸುಮಾರು 600-700 ನಾವು ವಕೀಲರಿದ್ದೇವೆ. ಅದರಲ್ಲಿ ಒಂದು 400-500 ವಕೀಲರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದರು. ಎಲ್ಲ ವಕೀಲರುಗಳು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ ಎಲ್ಲ ವಕೀಲರಿಗೂ ಕೂಡ ಈಗಿನ ಸ್ಥಿತಿಯಲ್ಲಿ ಕೆಲಸ ಇದೆ. ಸಂಪಾದನೆ ಅನ್ನುವಂಥದ್ದು ಅವರ ಒಂದು ಕೆಲಸಕ್ಕೆ ಹೊಂದಿಕೊಂಡು ಪ್ರಾರಂಭದಲ್ಲಿ ಕಷ್ಟ ಆದರೂ ಈಗಿನ ಇದರಲ್ಲಿ ಸ್ತ್ರೀಯರಾಗಲಿ ಹೆಣ್ಮಕ್ಕಳಾಗಲಿ ಪುರುಷರಾಗಲಿ ಅವರಿಗೆ ಸಿಕ್ಕಿದಂಥ ಕೆಲಸವನ್ನು ಮಾಡಿಕೊಂಡು ಸಮಾಧಾನಕರವಾದ ವೃತ್ತಿ ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದಾರೆ. ಅವಕಾಶ ಇದೆ ವಕೀಲ ವೃತ್ತಿಯಲ್ಲಿ. ಈಗ ಅವಕಾಶ ಇದೆ ವಿದ್ಯಾರ್ಥಿಗಳಿಗೆ, ಲಾ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸ್ಕೋಪ್ಗಳಿವೆ, ಬೇರೆ ಬೇರೆ ತರಹದ ಜಾಬ್ ಅಪರ್ಚುನಿಟೀಸ್ ಇದೆ ಅಂತ. ಓಕೆ ಸರ್, ನೀವು ಈಗ ನೀವು ಕ್ರಿಮಿನಲ್ ಕೇಸನ್ನು ಹ್ಯಾಂಡಲ್ ಮಾಡ್ತೀರಿ ಅಂತ ಹೇಳಿದ್ರಿ. ಸೊ ಈ ಒಂದು ಕ್ರಿಮಿನಲ್ ಕೇಸ್ ಅಂತ ಬಂದಾಗ ಅದರಲ್ಲೂ ಬೇರೆ ಬೇರೆ ತರಹದ ಡಿಫ್ರೆನ್ಸ್ ಇರುತ್ತೆ. ಮರ್ಡರ್ ರಿಲೇಟೆಡ್ ಆಗಿರ್ಬೋದು, ರೇಪ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ತರಹದ ಕೇಸ್ಗಳು ಬಂದಾಗ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ, ಅದರಲ್ಲಿರುವಂಥ ಸವಾಲುಗಳೇನು ಸರ್? ಕ್ರಿಮಿನಲ್ ಕೇಸ್ ಅಂತ ಹೇಳಿದ್ರೆ ಒಂದು ರೀತಿ ಭಯ, ಅಂದರೆ ಕ್ರಿಮಿನಲಲ್ಲಿ ಮರ್ಡ್ರು, ಅಟೆಂಪ್ಟ್ ಮರ್ಡ್ರು, ರೇಪು, ಡೆಕಾಯಿಟಿ, ನಂತರ ಸ್ಪೆಷಲ್ ಆ್ಯಕ್ಟಲ್ಲಿ ಪೋಕ್ಸೋ. ಈಗ ನಮಗೆ ಪ್ರತ್ಯೇಕವಾಗಿರುವಂಥ ಪೋಕ್ಸೋ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ 18 ವರ್ಷದ ಕೆಳಗಿನ ಮಕ್ಕಳನ್ನು ಲೈಂಗಿಕವಾಗಿ ದೌರ್ಜನ್ಯ ಆಗುವಂಥ ಸೆಕ್ಷನ್, ಅದರಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಡೆತ್ ಸೆಂಟೆನ್ಸ್ ಕೊಡಬೇಕು ಅಂತೇಳಿ. ಈಗ ಮ್ಯಾಕ್ಸಿಮಮ್ ಲೈಫ್ ಇದೆ, ಜೀವಾವಧಿ ಶಿಕ್ಷೆ ಇದೆ, 20 ವರ್ಷ, 7 ವರ್ಷ, 10 ವರ್ಷ ಈಗ ಶಿಕ್ಷೆ ಇದೆ, ನಡೀತಾ ಇದೆ. ಕ್ರಿಮಿನಲ್ ಕೇಸ್ ಬಂದಾಗ ಕೆಲವೊಂದು ಬೇರೆ ಬೇರೆ ಟೈಪ್ ಇದೆ. ಒಂದು ಕೆಲವು ಅಂಡರ್ ವರ್ಲ್ಡ್ ಇರುತ್ತೆ, ಅಂಡರ್ ವರ್ಲ್ಡ್ ರಿಲೇಟೆಡ್ ಆದಾಗ ಕೆಲವೊಮ್ಮೆ ನಮಗೆ ಇಂಡೈರೆಕ್ಟಾಗಿ ಕೆಲವು ವಿಚಾರಗಳು ಬರ್ತದೆ, ಅದು ನಾನು ಓಪನ್ ಆಗಿ ಹೇಳುವಾಗೂ ಇಲ್ಲ. ಕೆಲವೊಂದು ಜೀವನದಲ್ಲಿ ಅನುಭವಿಸಿದೆ ಭಾಳ ತುಂಬ, ಅಂದರೆ ಬೇರೆ ಬೇರೆ, ಅಂದರೆ ನಾನು ಕ್ರಿಮಿನಲ್ ಕೇಸನ್ನು ನಡೆಸಿರೋದ್ರಿಂದ ಅನುಭವ ಇದೆ. ಅದರಲ್ಲೂ ಈ ಕ್ರಿಮಿನಲ್ ಕೇಸಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಎಲ್ಲ ಕೆಲವರು ಹೇಳ್ತಾರೆ ಕ್ರಿಮಿನಲ್ ಈಗ ಒಂದು ಮರ್ಡರ್ ಆಯಿತು ಅಂತ ಹೇಳ್ತಾರೆ, ಬಟ್ ಮರ್ಡರ್ ಆದ ಕೂಡಲೇ ಏನಿಸ್ತಾರೆ ಅಂತ ಹೇಳಿದ್ರೆ ಅವನು ಆ ಮರ್ಡರ್ ಮಾಡಿದವನು ತಪ್ಪು ಅಂದರೆ, ಸರ್ ಹೇಳಿದಾಗೆ ಅವನು ಅಪರಾಧಿ ಅಂತ ತೀರ್ಮಾನ ಮಾಡುವವರೆಗೂ ಅವನು ಆರೋಪಿ ಮಾತ್ರ ಆಗಿರ್ತಾನೆ, ಅಪರಾಧಿ ಆಗಿರೋದಿಲ್ಲ. ನ್ಯಾಯಾಲಯ ಅವನನ್ನು ದೋಷಿ ಅಂತ ಹೇಳುವವರೆಗೂ ಅವನು ಒಬ್ಬ ಆರೋಪಿ ಆಗಿರ್ತಾನೆ, ಅಪರಾಧಿ ಆಗಿರೋದಿಲ್ಲ. ಬಟ್ ಸಮಾಜ ಏನು ಮಾಡಿರುತ್ತೆ ಅಂತ ಹೇಳಿದ್ರೆ ಅದಾದ ಕೂಡ, ಆದರೆ ಆ ಮರ್ಡ್ರು ಅಥವಾ ಇನ್ಯಾವುದು ಘಟನೆ ನಡೆದ ಹಿಂದೆ ಆ ಪೂರ್ವದಲ್ಲಿ ಅದರ ಹಿನ್ನೆಲೆ ಏನು ಎಂಬುದು ನಾವು ಹುಡುಕ್ತಾ ಇಲ್ಲ. ನಾವೇನು ಒಂದು ವಿಷಯ ಸಿಕ್ಕಿದ ಕೂಡ ಅದನ್ನು ನಾವು ಪ್ರಚಾರ ಮಾಡಿ ಆಯಿತು, ಎಲ್ಲ ಗೊತ್ತಾಯ್ತಾಯಿತು. ಬಟ್ ಅದರಿಂದ ಕೆಲವೊಮ್ಮೆ ಕೆಲವು ಕುಟುಂಬ ಸರ್ವನಾಶ ಆಗುವ ಚಾನ್ಸಸ್ ಇದೆ. ಈಗ ನೋಡಿ, ಕೆಲವು ಈಗ ಪೋಕ್ಸ್ ಈಗ ಕಾನೂನು ಮಾಡಿರೋದು ಯಾಕೆ, ನಮ್ಮ ಉಪಯೋಗಕ್ಕೋಸ್ಕರ. ಅದನ್ನು ನಾವು ಯೂಸ್ ಮಾಡಬೇಕು, ಯಾವ ರೀತಿ ಒಳ್ಳೆಯದಕ್ಕಾಗಿ ಯೂಸ್ ಮಾಡಬೇಕಿತ್ತು, ಮಿಸ್ಯೂಸ್ ಮಾಡಬಾರ್ದು. ಈಗ ನನ್ನ ಪ್ರಾಕ್ಟೀಸಿನ ನಾನು ನೋಡಿದಂಥ ನನ್ನ ಕ್ರಿಮಿನಲ್ ಕೇಸಲ್ಲಿ ಮ್ಯಾಕ್ಸಿಮಮ್ ಕೇಸ್ಗಳು ಏನಾಗ್ತದೆ ಅಂತ ಹೇಳಿದರೆ ಮಿಸ್ಯೂಸ್ ಮಾಡ್ತಾ ಇರ್ತಾರೆ. ಈಗ ನೋಡಿ, 498 ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್,
ಡೌರಿ ಆ್ಯಕ್ಟ್, ಇದೆಲ್ಲ ಏನಾಗ್ತದೆ ಈಗ ಸಮಾಜದಲ್ಲಿ ಮಿಸ್ಯೂಸ್ ಆಗಿರುವಂಥ ಭಾಳ ಮಿಸ್ಯೂಸ್. ಅಂದರೆ ನಾನು ನಿಮ್ಗೆ ಹೇಳಿದ್ದೀನಿ, ಈ ದೇಶದ ಸಂಸ್ಕೃತಿ ಏನು ಅಂತೇಳಿದರೆ ನಾವು ಅವಿಭಕ್ತ ಕುಟುಂಬದಲ್ಲಿ ಬೆಳೆದವರು. ಈ ಅವಿಭಕ್ತ ಕುಟುಂಬ ಇದ್ದಾಗ ಏನಾಗ್ತಿತ್ತು ಅಂತೇಳಿದರೆ ಒಂದು ಕುಟುಂಬವನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಹಿರಿಯರು ಇರ್ತಿದ್ರು, ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ, ಅಂದರೆ ದೊಡ್ಡೊಂದು ಫ್ಯಾಮಿಲಿ ಇತ್ತು. ಅದೇ ಒಂದು ಕೋರ್ಟ್ ಆಗಿತ್ತು, ಅದೇ ಒಂದು ಡಿಫೆನ್ಸ್ ಲಾಯರು, ಮತ್ತು ಈ ಪರವಾಗಿ ವಿರೋಧವಾಗಿ ಎಲ್ಲ ಅಲ್ಲೇ ಒಂದು ನಡೀತು ಕುಟುಂಬದೊಳಗೆ. ಈಗ ಏನಾದರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದ್ದೀವಿ, ನಾನು ನನ್ನದು ಇಷ್ಟೇ. ಹಾಗಾಗಿ ಏನಾಗಿದೆ, ಇದೆಲ್ಲ ಕಾರಣ ಈ ರೀತಿ ಈ ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಇಲ್ಲಿ ಅನೇಕ ತೊಂದರೆಗಳು ಬರ್ತಾ ಇದೆ. ಈಗ ನೋಡಿ, ಈಗ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮಗಳು ಅಂತ ತಿಳ್ಕೊಳ್ಳುವ, ನಾವಿಬ್ಬರು ಕೆಲಸಕ್ಕೆ ಹೋದಾಗ ಮಗು ಒಬ್ಬಂಟಿ ಆಗಿರುತ್ತೆ, ಅಲ್ಲಿ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಮಕ್ಕಳ ಬಗ್ಗೆ ನಾವು ಅದು ಒಂದು ರೀತಿ ಆ ರೀತಿ ರೇಪ್ಗಳಾದಾಗ ಖಂಡಿತವಾಗಿ ಅದನ್ನು ಶಿಕ್ಷಿಸಲೇಬೇಕು, ಅದಕ್ಕೆ ಯಾವುದೇ ಕ್ಷಮೆ ಇಲ್ಲ. ಬಟ್ ಏನಾಗ್ತದೆ ಆಫ್ಟರ್ 16 ಅಂದರೆ ನಾವು ಟೀನೇಜ್ ಅಂತ ಹೇಳ್ತೇವೆ, ಆಗ ಏನಾಗ್ತದೆ ಅಂದರೆ ಮಕ್ಕಳಲ್ಲಿ ಆಲೋಚನೆ ಮಾಡುವಂಥ ಶಕ್ತಿ ಭಾಳ ಕಡಿಮೆ ಇರುತ್ತೆ. ಭಾಳ ಬೇಗ ಆಕರ್ಷಣೆಗೆ ಒಳಗಾದಾಗ ಕೆಲವೊಂದು ರೀತಿಯ ತೊಂದರೆಗಳಾಗ್ತವೆ. ಅಲ್ಲಿ ಹುಡುಗನ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹುಡುಗಿಯ ತಪ್ಪು ಅಂತ ಹೇಳೋಕ್ಕಾಗಿಲ್ಲ, ಅಲ್ಲಿ ಆ ಸಮಯ ಸಂದರ್ಭ ನೋಡಬೇಕು. ಆದರೆ ಅದನ್ನು ಆ ಮಕ್ಕಳಿಗೆ ತಪ್ಪು ಅಂತ ಹೇಳ್ಕೊಡುವವರು ನಾವು, ಅಂದರೆ ತಂದೆ ತಾಯಿ ಸಮಾಜ. ಅದಕ್ಕೋಸ್ಕರ ಇವತ್ತು ಕಾನೂನು ಅರಿವು ಎಲ್ಲರಿಗೂ ಲೀಗಲ್ ಎಡ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆ. ಈಗ ಸರಿ, ಈಗ ಸಾಧಾರಣ ಒಂದು ನನ್ನ ಪ್ರಕಾರ ಒಂದು 2 ತಿಂಗಳಲ್ಲಿ ಒಂದು ಸಾಧಾರಣ 500 ಕ್ಯಾಂಪೇನ್ ಅಟೆಂಡ್ ಆದರು, ಕಾನೂನು ಅರಿವು ನೆರವು ಅಂಥೇಳಿ. ನಮ್ಮ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಅದಕ್ಕೆ ಜಡ್ಜರು ಇದ್ದಾರೆ, ಅದಕ್ಕೊಂದು ಸೆಲ್ಲೆ ಇದೆ, ಇಡೀ ಜಿಲ್ಲೆಯಲ್ಲಿ ಫಂಕ್ಷನ್ ಆಗ್ತಿದೆ. ನಾನು ನನ್ನ ಸೀನಿಯರ್ ಜೊತೆ ಕೆಲವು ಸಲ ಹೋಗಿದ್ದೆ, ಕೆಲವು ಫಂಕ್ಷನ್ಗೆ ನಾನು ಹೋದೆ. ನಾನು ಕೇಳೋದು ಇದರಲ್ಲಿ ಏನಾಗ್ತದೆ, ಅದಕ್ಕೆ ನಡೆದು ಕಾನೂನು ಅರಿವು ಎಲ್ಲರಿಗೂ ಕೊಡಬೇಕು. ನಾವು ಮೊದಲಾಗಿ ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು, ನಮ್ಮ ಮಕ್ಕಳಿಗೆ ಕಾನೂನು ಏನು, ಏನು ತೊಂದರೆಗಳಾಗ್ತದೆ, ನೀವು ಹೊರಗೆ ಹೋದಾಗ ಏನಾಗ್ತದೆ ಎಂಬ ಬಗ್ಗೆ ನಾವು ನಮ್ಮ ಮಕ್ಕಳ ಕೂಡ ಚರ್ಚೆ ಮಾಡಿದಾಗ ಆ ಮಕ್ಕಳನ್ನು ನಾವು ಸಣ್ಣದ್ರಲ್ಲಿ ಎಜುಕೇಟೆಡ್ ಮಾಡಬೇಕಾಗುತ್ತೆ. ಆಗ ತೊಂದರೆಗಳಿದೆ. ಕೆಲವೊಮ್ಮೆ ನಾವು ನೋಡ್ತೇವೆ ಮನೆಯಲ್ಲಿ ಕೆಲವು ಡಿಸ್ಪ್ಯೂಟ್ ಇರುತ್ತೆ, ಈ ಸಿವಿಲ್ ಡಿಸ್ಪ್ಯೂಟ್, ಮನೆ ಬದಿಯವರಿಗೆ ಡಿಸ್ಪ್ಯೂಟ್ ಇರುತ್ತೆ, ಆಗ ಈ ಬೇಡದ ಕಾನೂನನ್ನು ಯೂಸ್ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಒಬ್ಬ ಅನ್ಯಾಯವಾಗಿ ಅವನಿಗೆ ತೊಂದರೆ ಆಗ್ತದೆ. ಶಿಕ್ಷೆ ಆದರೆ, ಈಗ ಸರ್ ಹೇಳಿದರು, ಬ್ರಿಟಿಷರು ಹೇಳಿದಾಗೆ 100 ಅಪರಾಧಿಗಳು ತಪ್ಪಿಸಿದ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ ಬ್ರಿಟಿಷರ ಕಾನೂನು. ಅದು 100% ಸತ್ಯ. ಯಾಕಂದರೆ ನಾವು ಮಾಡಿದ್ವಿ, ನಾವು ಕೆಲವೊಮ್ಮೆ ನೋಡ್ತೀವಿ, ಒಂದು ಇತ್ತೀಚೆಗೆ ನಾನೊಂದು ಕೇಸನ್ನು ನಡೆಸಿದ್ದೇನೆ ಪೋಕ್ಸೋ ಕೇಸಲ್ಲಿ. ಆ ಕೇಸನ್ನು ನೋಡಿದಾಗ ನಾವು ಶಿಕ್ಷೆ ಆಗಲೇಬೇಕು ಅಂತ ಅಂಥ ಕೇಸಸ್ಸು, ಬಟ್ ಅದರ ಹಿನ್ನೆಲೆಯನ್ನು ಹುಡುಕ್ತಾ ಹುಡುಕ್ತಾ ಹೋದಾಗ, ನಾನು ಹೇಳಿದಲ್ಲ ನಾವು ಪ್ರತಿದಿನ ಏನಂತಂದರೆ ಒಂದು ಕೇಸ್ ಬಂದ ನಂತರ ನಮ್ಮ ನಿದ್ದೆ ಮಾಡೋದು ಆ ಕೇಸ್ ಮುಗಿದಂತೆ. ಅಂಥ ಕೇಸ್ಗಳಲ್ಲಿ ನಾನು ಇತ್ತೀಚೆಗೆ ಒಂದು ಕೇಸನ್ನು, ಶಿರ್ವದ ಒಂದು ಕೇಸನ್ನು, ಸಾಧಾರಣ ಒಂದು 7-8 ವರ್ಷದ ಹಿಂದೆ ನಡೆದಂಥ ಘಟನೆ. ಒಂದು 2 ಮಕ್ಕಳನ್ನು ಒಬ್ಬ ಹುಡುಗ ಕರ್ಕೊಂಡು ಹೋಗ್ತಾನೆ ಅಂಥೇಳಿ ಒಂದು ಕತೆ, ಕರ್ಕೊಂಡೋಗಿ ಯಾವುದೋ ಒಂದು ಕಡೆಯಲ್ಲಿ ಆಂಧ್ರದ ಒಂದು ಹಳ್ಳಿಯಲ್ಲಿ ಅವ್ನು ರೇಪ್ ಮಾಡ್ತಾನೆ ಅಂಥೇಳಿ ಕೇಸು. ಆ ಹುಡುಗದ ಮೇಲೆ ಫೋಕ್ಸೋ ರಿಜಿಸ್ಟರ್ ಆಗುತ್ತೆ, ಅವನು ಜೈಲಲ್ಲಿ ಇರ್ತಾನೆ. ಹುಡುಗಿಯರು ಫ್ರೀ ಆಗಿರುತ್ತಾರೆ, ಅವರಿಗೆ ದೊಡ್ಡವರಾದರೂ. ಈಗ ಕೇಸ್ ನಡೆಸುವಾಗ ಅವ್ರು 22-23 ವರ್ಷ ಆಗಿತ್ತು. ಬಟ್ ಆ ಕೇಸಿನ ಹಿನ್ನೆಲೆ ನಾನು ಹುಡುಕ್ತಾ ಹುಡುಕ್ತಾ ರಿಸರ್ಚ್ ಮಾಡ್ತಾ 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 ಹೋದಾಗ ನನಗೆ ಗೊತ್ತಿದ್ದು ಇದು ಪ್ರೀ ಪ್ಲ್ಯಾಂಡ್ ಮಾಡಿರುವಂಥದ್ದು. ಅಂದರೆ ಒಬ್ಬ ಹುಡುಗಿಗೆ ಅವನ ಗೆಳೆಯನನ್ನು ಮೀಟ್ ಆಗಲಿಕ್ಕೆ ಹೋಗಬೇಕಿತ್ತು. ಓಕೆ, ನಿಜ ಅವರು ಹೋಗಿರುವಂಥದ್ದು ಡೈರೆಕ್ಟ್ ಆಂಧ್ರಕ್ಕೆ. ಆದರೆ ಊರಿಗೆ ಬಂದ ನಂತರ ಅವರೊಂದು ಕತೆ ಕಟ್ತಾರೆ, ನಮ್ಮನ್ನೊಬ್ಬ ಕರ್ಕೊಂಡೋದ, ನಡ್ಕೊಂಡೋದೆವು, ಬಸ್ ಸ್ಟ್ಯಾಂಡಲ್ಲಿ ಮಲಗಿದೆವು, ಅಲ್ಲಿಂದ ಹೋದೆವು, ಮತ್ತೊಂದು ಬಸ್ ಸ್ಟ್ಯಾಂಡಿಗೆ ಹೋದೆವು, ಮಂಗಳೂರಿಗೆ ಹೋದೆವು, ಟ್ರೈನ್ ಹತ್ತಿದೆವು, ಮೊಬೈಲ್ ಮಾಡಿ ಎಲ್ಲ ಎಷ್ಟು ರೀತಿ ಸುಳ್ಳನ್ನು ಫೋನಿಸ್ತಾರೆ ಅಂತೇಳಿದ್ರೆ, ಅದು ನೋಡುವಾಗ ಅದು ಆ ಹುಡುಗ ತಪ್ಪು ಮಾಡಿದ್ದಾನೆ ಅಂತೇಳಿ. ಕೊನೆಗೆ ಅವರಿಂದ ಆ ಕಾನೂನು ಅಲ್ಲಿ ಕೋರ್ಟಲ್ಲಿ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇವೆ. ಈಗ ಅವರ ಹೇಳಿಕೆ ಆದ ನಂತರ ನಾವು ಡಿಫೆನ್ಸ್ ಕೌನ್ಸಿಲ್ ಏನು ಮಾಡ್ತೇವೆ, ಕ್ರಾಸ್ ಮಾಡ್ತಾ ಮಾಡ್ತಾ ಅವ್ರು ಬಾಯಿಂದ ಬರ್ತದೆ ಒಂದೊಂದೇ. ಯಾಕಂದರೆ ನಾವು ಎಷ್ಟೇ ಸುಳ್ಳನ್ನು ಹೇಳಿದ್ರು ಸತ್ಯ ಖಂಡಿತ ನಮ್ಮಲ್ಲಿರುತ್ತೆ, ಅದು ಮನಸ್ಸಾಕ್ಷಿ ಒಪ್ಪೋದಿಲ್ಲ, ಅದು ಸತ್ಯ ಹೊರಗೆ ಬರಲೇಬೇಕು. ಎಷ್ಟೇ ಸುಳ್ಳು ಹೇಳಿದ್ರು ಸತ್ಯ ಹೊರಗೆ ಬಂತು. ಕೊನೆಗೆ ಆ ಹುಡುಗನಿಗೆ ನ್ಯಾಯಾಲಯ ದೋಷಮುಕ್ತಗೊಳಿಸುವ ತೀರ್ಪು ಮಾಡಿತು. ಆ ತೀರ್ಪಿನ ಸಂದರ್ಭದಲ್ಲಿ ಆ ಹುಡುಗ ಕಂಪ್ಲೀಟ್ ಮೆಂಟಲ್ ಆಗಿದ್ದ, ಜೈಲಲ್ಲಿದ್ದ. ಆಲ್ಮೋಸ್ಟ್ ಅಲ್ಲಿ ಮಾನಸಿಕವಾಗಿ ಅವನು ನನ್ನ ಪ್ರಕಾರ ಅವನು ಮಾನಸಿಕ ರೋಗಿ ಆಗಿದ್ದ. ಹಾಗಾಗಿ ನನ್ನದು ಈ ಕ್ರಿಮಿನಲ್ ಕೇಸಲ್ಲೆಲ್ಲ ಎಲ್ಲವೂ ನಾವು ಕ್ರಿಮಿನಲ್ ಅಂತ ಎನಿಸ್ಲಿಕ್ಕಾಗಲ್ಲ, ಎಲ್ಲರೂ ಅಪರಾಧ ಮಾಡಿದ್ದಾರೆ ಅಂತ ಹೇಳಿಕ್ಕಾಗಲ್ಲ. ಆ ಹಿನ್ನೆಲೆ ಏನು, ಅಪರಾಧದ ಹಿನ್ನೆಲೆ ಏನು, ಆ ಅಪರಾಧ ಘಟಿಸಲಿಕ್ಕೆ ಕಾರಣ ಏನು, ಅಥವಾ ಇದರಲ್ಲಿ ಏನು ಸೇರಿಸಿದಾರ, ಅಥವಾ ಯಾರಾದರೂ ವೈಯಕ್ತಿಕ ದೋಷವನ್ನು ಸಾಧನೆ ಮಾಡಲಿಕ್ಕೆ ಮಾಡ್ತಾರಾ ಅಂತಾರೆ. ಕೆಲವೊಮ್ಮೆ ನೀವು ನೋಡ್ತೀರಿ, ಕೆಲವೊಂದು ಕೇಸಲ್ಲಿ ನಾವು ಅನೇಕ ಕೇಸ್ಗಳನ್ನು ನೋಡ್ತೇವೆ, ಕೆಲವೊಂದು ಸಂದರ್ಭದಲ್ಲಿ ಒಬ್ಬ ಆರೋಪಿ ಯಾವುದೋ ಒಂದು ಕೇಸನ್ನು ಮಾಡಿರ್ತಾನೆ, ಒಂದು ಕೇಸಲ್ಲಿ ಅವನು ಒಳಗೆ ಹೋಗ್ತಾನೆ. ಆದರೆ ಅಲ್ಲಿ ಏನಾಗ್ತಿರೋದು ಅಂದರೆ ಕೆಲವೊಮ್ಮೆ ಅವನ ಮೇಲೆ ಆ ಇದ್ದಬದ್ದ ಕೇಸನ್ನೆಲ್ಲ ಅಲ್ಲಿ ಹಾಕಿರ್ತಾರೆ. ಒಂದು 10 ಕೇಸನ್ನು ಅವನ ಮೇಲೆ ಹಾಕಿ ಅವನು ಸಂಪೂರ್ಣವಾಗಿ ಅವನು ನಿರ್ನಾಮವಾಗಿ ಮಾಡುವಂಥ ವ್ಯವಸ್ಥೆ ಇದೆ. ನಾನು ಎಲ್ಲರೂ ಸಮಾಜ ಒಳ್ಳೆಯವರು ಅಂತ ಹೇಳೋದಿಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳಿದ್ರೆ ಕೆಟ್ಟವರು ಇದ್ದೇ ಇರ್ತಾರೆ, ಒಳ್ಳೆಯವರು ಇದ್ದಾರೆ. ಅದಕ್ಕೋಸ್ಕರ ಮಹಾಭಾರತ ಆಯಿತು, ರಾಮಾಯಣ ಆಯಿತು ಅಲ್ವಾ,
ಕೆಟ್ಟದನ್ನು ನಿರ್ಮೂಲನೆ ಮಾಡಲಿಕ್ಕೆ ಒಳ್ಳೆಯವರು ಹುಟ್ಟಿದ್ರು. ಹಾಗೆ ಕಾನೂನಲ್ಲೂ ಅಷ್ಟೇ, ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಹಾಗಾಗಿ ನಾವು ಆ ಕೇಸಿಗೆ ಸಂಬಂಧಪಟ್ಟಂತೆ ಆಯಾಯ ಸಮಯ ಸಂದರ್ಭವನ್ನು ನೋಡಿ ಅದರಲ್ಲಿ ಏನಿದೆ ಹಿನ್ನೆಲೆ. ಏನೋ ಇತ್ತೀಚೆಗೆ ನಿನ್ನೆ ಈರನ್ನು ಕೇಸ್ ಮಾಡಿಸ್ಕೊಂಡು ಬಂದಿದ್ದು. ಬೆಳಗ್ಗೆಯಿಂದ ಭಾಳ ಟೆನ್ಷನ್ ಇದೆ ಸರ್, ನನಗೆ ಸಿಕ್ಕಿದ್ರು ಕೇಳಿದ್ರು ಏನು ಮುಖ್ಯಲ್ಲ ಒಂಥರ ಆಗಿದೆ ಟೆನ್ಷನ್ ನನ್ನದು. ಬೆಳಗ್ಗೆಯಿಂದ ಟೆನ್ಷನ್ ಆಗ್ತೈತಿ ಏನು ಅಂತೇಳಿದ್ರೆ, ಯಾವುದೋ ಒಂದು ಕಡೆ ಒಂದು ಘಟನೆ ಆಗ್ತಿದೆ. ಇಲ್ಲಿಂದ ಮುಡುಪಿಯಲ್ಲಿ ಒಂದು ಯಾವುದೊಬ್ಬ ಲಾರಿ ಚಾಲಕ ಲಾರಿ ಹಿಡ್ಕೊಂಡು ಹೋಗ್ತಾನೆ. ಲಾರಿ ಹೋಗುವಾಗ ಅಲ್ಲಿ ಏನಾಗ್ತದೆ ಅಂತೇಳಿದ್ರೆ, ಅವನು ಯಾರನ್ನು ಬಚಾವ್ ಮಾಡಲಿಕ್ಕೆ ಹೋದಾಗ ಇನ್ನೊಂದು ಬೈಕ್ ನಿಮಗೆ ತಾಗಿದಾಗೆ ಆಯಿತು ಅಂತೇಳಿ ತಾಗಲಿಲ್ಲ. ಬಟ್ ಆ ಸ್ಥಳದಲ್ಲಿ ಆ ಬೈಕಲ್ಲಿದ್ದವರು ಈ ಡ್ರೈವರಿಗೆ ಹೊಡಿತಾರೆ. ಹೊಡೆದು ಎಷ್ಟು ಹೊಡಿತಾರೆ ಅಂತೇಳಿದ್ರೆ, ಅವನನ್ನು ಬಿಡಿಸಲಿ ಬಂದು ಅವನ ಸ್ವಂತ ಓನರ್ ಓಡಿ ಬರ್ತಾರೆ ಅವನು ಫೋನ್ ಮಾಡಿದಾಗ, ಅವರಿಗೂ ಹೊಡಿತಾರೆ. ಎಲ್ಲ ಹೊಡೆದು ಅವ್ರೇನು ಮಾಡ್ತಾರೆ, ಪಾಪ ಅಲ್ಲಿ ರಾಜ ಆಯಿತು, ಅವ್ರು ಮನೆಗೆ ಹೋಗಿರ್ತಾರೆ. ಬಟ್ ಈ ಹೊಡೆದ ತಿಂದವ್ರು ಏನು ಮಾಡಿದ್ದಾರೆ ಅಂದರೆ, ಹೊಡೆದವರೇ ಮತ್ತೆ ನಮ್ಮ ಇಲಾಖೆಯನ್ನು ಸೇರಿಕೊಂಡು ಮತ್ತೆ ಆ ಹೊಡೆತ ತಿಂದವನ ಮೇಲೆ ಮತ್ತೊಂದು ಕೇಸ ನಡೆದಂಥ ಘಟನೆ ಇದು ಸಮಾಜದಲ್ಲಿ ಆಗ್ತದೆ. ಇದು ಆಗಬಾರ್ದು ಅಂತ ಹೇಳೋದು, ಯಾಕಂದರೆ ಒಬ್ಬ ನಿರಪರಾಧಿಯನ್ನು ಒಂದು ಕೇಸಲ್ಲಿ ಶಿಕ್ಷೆ ಮಾಡೋದು, ಅದರಲ್ಲೂ ತನಗೆ ತೊಂದರೆ ಆಗಿದೆ ಅಂತೇಳಿ ಒಂದು ಕೇಸನ್ನು ಸೃಷ್ಟಿ ಮಾಡಿ ಕೇಸ್ ರಿಜಿಸ್ಟರ್ ಮಾಡೋದು ತಪ್ಪು. ಅದು ನಾನು ಇಲಾಖೆನ ತಪ್ಪು ಅಂತ ಹೇಳ್ತೇನೆ. ಯಾಕಂದರೆ ನನ್ನ ಇಲಾಖೆಯಲ್ಲಿ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ, ಒಳ್ಳೆ ಆಫೀಸರ್ಗಳು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದಕ್ಕೆ ಹೇಳಿದ್ರು ಆ ಸಮಯ ಸಂದರ್ಭ ಏನಿದೆ, ನಿರಪರಾಧಿಗಳು ಅಪರಾಧಿ ಆಗ್ತಾರೆ ಈ ಪ್ರಪಂಚದಲ್ಲಿ. ಇವತ್ತು ಇತ್ತೀಚಿನ ಹೆಚ್ಚಿನ ದಿನಗಳಲ್ಲಿ ನಿರಪರಾಧಿಗಳು ಅಪರಾಧಿಗಳಾಗ್ತಾರೆ. ಅಪರಾಧಿಗಳು ಇವತ್ತು ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ನೀವು ಮೊನ್ನೆ ನೋಡಿದ್ರಿ, ಕರಪ್ಷನ್ ಆಯಿತು, ಎಲ್ಲ ಸೀಸ್ ಮಾಡಿದರು, ನಾಳೆ ಅವರಿಗೆ ಪ್ರಮೋಷನ್ ಕೊಡ್ತಾರೆ. ಇವತ್ತು ಯಾರು ಡೈರೆಕ್ಟರ್ ಆಗಿದ್ದ ಅವನು ಇನ್ನೊಂದು ಅದಕ್ಕಿಂತ ದೊಡ್ಡ ಪೋಸ್ಟಿಗೆ ಹೋಗ್ತಾನೆ. ನಾನು ಹೇಳಿದು ಅಂಥವರನ್ನು ಇಮಿಡಿಯೇಟ್ ಸಸ್ಪೆಂಡ್ ಅಲ್ಲ, ಅವರನ್ನು ಡಿಸ್ಮಿಸ್ ಮಾಡಬೇಕು. ಆಗ ಇನ್ನೊಂದು ಅಧಿಕಾರಿಗಳಿಗೆ ನೋವಾಗ್ತದೆ. ಈಗಾಗಲ್ಲ, ಅವನು ಕೇಸಾಯಿತು, ಪಾಪ ಇವರು ಲೋಕಾಯುಕ್ತವೋ ಅವರು ACBO ಹಿಡಿದ್ರು, ಅವನ್ನೆಲ್ಲ ತೋರಿಸಿದ್ರು, ಸಮಾಜಕ್ಕೆ ಇಷ್ಟೆಷ್ಟು ದುಡ್ಡು ನಮಗೆ ಗೊತ್ತಾಯಿತು ಎಷ್ಟು ಕೋಟಿ ಇದೆ ಅಂತೇಳಿ. ಬಟ್ ಅವನು ನಾಳೆ ಅದೇ ವ್ಯಕ್ತಿಯನ್ನು ಪ್ರಮೋಷನ್ ಮಾಡಿ ಸರ್ಕಾರ ಇನ್ನೊಂದು ಇಲಾಖೆಗೆ ವರ್ಗಾವಣೆ ಮಾಡ್ತದೆ. ಅವನು ಬುದ್ಧಿ ಬಿಡ್ತಾನ? ಇಲ್ಲ, ಅವನನ್ನು ಅಲ್ಲಿಂದಲೇ ಡಿಸ್ಮಿಸ್ ಮಾಡಿ ಮನೆಗೆ ಕಳಿಸಿದರೆ ಇನ್ನೊಂದು ಅಧಿಕಾರಿಗೆ ಗೊತ್ತಾಗ್ತದೆ. ತಪ್ಪು ಮಾಡಬಾರ್ದು ನಾವು ಸಮಾಜದಲ್ಲಿ, ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕು, ಆಗ ಸಮಾಜ ಒಳ್ಳೆಯದಾಗ ಸಾಧ್ಯ. ಆಗ ಕ್ರಿಮಿನಲ್ಗೆ ಹುಟ್ಟಲಿಕ್ಕೆ ಈಗೇನಾಗ್ತದೆ, ಈಗ ನೋಡಿ ಒಬ್ಬ ವ್ಯಕ್ತಿಯನ್ನು ನಾನು ಇದೇ ವ್ಯಕ್ತಿಯ ಮಕ್ಕಳಿಗೆ ಈಗ ಸೇರಿಸಿದ್ರು, ಕೇಸಿಗೆ ಒಂದು ಕೇಸ್ ಆಯಿತು, ಅವ್ರ ಮೇಲೆ ಒಂದು ಕೇಸ್ ಆಯಿತು, ಅವ್ನ ಮೇಲೆ ಕ್ರಿಮಿನಲ್ ಆಗ್ತಾ ಹೋಗ್ತಾನೆ ಬಿಟ್ಟರೆ ಅವನು ಅದರಿಂದ ಹೊರಗೆ ಬರೋದಿಲ್ಲ, ಮತ್ತು ಇವರು ಹೊರಗೆ ಬರಲಿಕ್ಕೂ ಬಿಡೋದಿಲ್ಲ. ಇದು ಸಮಾಜ ನಡೀತಾ ಇದೆ, ಇದು ಆಗಬಾರ್ದು ಅಂತ ಹೇಳೋದು. ಇದು ಕ್ರಿಮಿನಲ್, ನೀವು ಹೇಳಿದಾಗೆ ನಮಗೂ ಹೆದರಿಕೆ. ಈಗ ನಾವೀಗ ಮಾತಾಡ್ತೇವೆ, ನಮ್ಮ ಮೇಲೂ ಸವಾರಿ ಮಾಡುವವರು ಇರ್ತಾರೆ. ಓ ಇವನು ಇವರಿಗೆ ಆಂಟಿದ್ದಾನೆ, ಅವರಿಗೆ ಆಂಟಿದ್ದಾನೆ ಅಂದರೆ ನಮ್ಮದೇನು ಸಮಾಜದ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು. ನಮ್ಮ ವಕೀಲರ ವೃತ್ತಿ ಏನು ಸರ್? ಫಸ್ಟಿಗೆ ಹೇಳಿದ್ರು, ವಕೀಲರ ವೃತ್ತಿ ಅಂದರೆ ಇನ್ನೊಬ್ಬರಿಗೆ ನೋವಾದಾಗ ಅವರ ನೋವಿಗೆ ಸ್ಪಂದಿಸುವಂಥ ವ್ಯಕ್ತಿಗಳು ನಾವು. ನಮಗೆ ವ್ಯಕ್ತಿಗಾಗಿ ಏನಿಲ್ಲ, ಈಗ ಅವರಿಗೆ ಬೇಲಾಗಲಿ ಬೇಲಾಗದಿರಲಿ, ಜೈಲಿಗೆ ಹೋಗಲಿ, ನಮಗೇನು ಆಗೋದಿಲ್ಲ. ನಾವು ನಮ್ಮ ವೃತ್ತಿ ಫೀಸನ್ನು ಅವ್ರದ್ರಲ್ಲಿ ಕೇಳ್ತೇವೆ. ಬಟ್ ಆದರೆ ನಮ್ಗೆ ನೋವಿರುತ್ತೆ, ಅನ್ಯಾಯವಾಗಿ ಒಬ್ಬ ನೋವನ್ನು ಅನುಭವಿಸ್ಬಾರ್ದು, ಅನ್ಯಾಯವಾಗಿ ಒಬ್ಬ ಜೈಲುವಾಸ ಅನುಭವಿಸ್ಬಾರ್ದು ಅಂತೇಳಿ. ಅದಕ್ಕೋಸ್ಕರ ನಮ್ಮ ಹೋರಾಟ, ವಕೀಲರ ಹೋರಾಟ ಅದಕ್ಕೋಸ್ಕರ ಮಾತ್ರ ಬಿಟ್ಟರೆ ನಮಗೆ ವೈಯಕ್ತಿಕವಾಗಿ ಯಾವುದೇ ಹೋರಾಟ ಇಲ್ಲ. ಎಲ್ಲರೂ ಸಮಾಜಕ್ಕೋಸ್ಕರ ನಮ್ಮ ಹೋರಾಟ. ಸರ್, ಈಗ ನಾವು ಕೆಲವೊಂದು ಪ್ರಕರಣಗಳನ್ನು ಸೂಕ್ಷ್ಮವಾಗಿ ನೋಡಿದರೆ ಮನೆಯಿಂದ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಅತ್ಯಾಚಾರ ಆಯಿತು ಅಂತಾದರೆ ಅದು ತಡವಾಗಿ ಬೆಳಕಿಗೆ ಬರುತ್ತೆ. ಅಂದರೆ ಮನೆಯಲ್ಲೇ ಬೇಡ, ಅದು ಕೋರ್ಟಿಗೆ ಹೋದರೆ ಏನೇನೋ ಆಗುತ್ತೆ, ಅಥವಾ ನ್ಯಾಯ ಸಿಗದೇ ಇರ್ಬೋದು, ಅಥವಾ ಇನ್ನೊಂದು ತಿರುವು ಅದಕ್ಕೆ ಸಿಗ್ಬೋದು. ಆ ಒಂದು ಭಯದಿಂದ ಕೆಲವೊಂದು ಪ್ರಕರಣಗಳು ಅಲ್ಲೇ ಮುಚ್ಚಾಗ್ತಾರೆ. ಅಂದರೆ ಮನೆಯಿಂದನೇ ಆ ಒಂದು ಭಯ ಕಾಡಿಸ್ತಾರೆ ಯಾರೇ ಒಬ್ಬರು ಆಗಿರ್ಬೋದು. ಅದಕ್ಕೆ ಏನು ಹೇಳ್ತೀರಿ ಸರ್? ಈಗ ಕಾನೂನಿನ ಅರಿವು, ಮತ್ತು ನೀವು ಹೇಳಿದ ಹಾಗೆ ಸಮಾಜದಲ್ಲಿ ಈಗ ಊಹಿಸದೇ ಇರುವಂಥ ಘಟನೆ ಮನೆಯಲ್ಲಿ ಆಗಿಬಿಡುತ್ತೆ. ಆ ಘಟನೆ ಆದ ಕೂಡಲೇ ಅದಕ್ಕೆ ಹೇಗೆ ಸ್ಪಂದಿಸಬೇಕು, ಇಮಿಡಿಯೇಟಾಗಿ ಎಲ್ಲಿ ಅದನ್ನು ದೂರನ್ನು ಕೊಡಬೇಕು, ಅದನ್ನು ನಾವು ಯಾವ ರೀತಿ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಇದರ ಬಗ್ಗೆ ಅವೇರ್ನೆಸ್ ಬೇಕು. ಇನ್ನು ಕೆಲವೊಮ್ಮೆ ಏನು ಆಗ್ತದೆ ಹೇಳಿದರೆ, ನಾವು ಕೆಲವೊಂದು ದೂರು ಕೊಡಲಿಕ್ಕೆ ಇಲಾಖೆಗೆ ಹೋದಾಗ ಅಲ್ಲಿ ಅಸಡ್ಡೆ ತೋರಿಸ್ತಾರೆ. ಆವಾಗ ಯಾಕಪ್ಪ ಅನ್ನೋದು ಮನೆಯವರಿಗೆ, ಮತ್ತು ಮನೆಯವರಿಗೆ ಇದು ಇನ್ನೂ ಪಬ್ಲಿಷ್ ಆಗುವಂಥದ್ದು, ಎಲ್ಲ ಪ್ರಚಾರ ತಗೊಳ್ಳುವಂಥದ್ದು, ಇದರಿಂದ ಮಗುವಿನ ಭವಿಷ್ಯ ಏನು ಅನ್ನುವಂಥ ಇದು ಬಂದುಕೊಂಡು ಅಂಥ ಪ್ರಕರಣಗಳನ್ನು ಅಲ್ಲಿಗೆ ಅದನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಿನ ವ್ಯವಸ್ಥೆ ಏನಾಗಿದೆ ಹೇಳಿದರೆ, ನಮ್ಮ ಕಾನೂನಿನಲ್ಲಿ ಅವಕಾಶ ಸಿಕ್ಕಿದಲ್ಲಿ ಶಿಕ್ಷೆ ಶತಸಿದ್ಧ. ಮೊದಲಿನ ಹಾಗೆ ಇಲ್ಲ, ಏನು ಮಾಡಿದರೂ ಅವನು ಹೊರಗೆ ಬರ್ತಾನೆ ಅನ್ನೋ ಒಂದು ಪ್ರತೀತಿ ಇತ್ತು. ಈಗ ಹಾಗಲ್ಲ, ಈಗ ಏನು ಮಾಡಿದರೂ ಕೂಡ
ನನಗೆ ಬೇಲ್ ಸಿಗ್ತದೋ ಅಥವಾ ನಾಳೆ ನನಗೆ ನಾನು ಕನ್ವಿಕ್ಷನ್ ಆಗದೆ ನಾನು ಹೊರಗೆ ಬರ್ತೇನೋ ಅನ್ನುವ ಸಂಶಯ ಇದೆ. ಈಗ ಕೇಳಿದ ಕಾನೂನಲ್ಲಿ ಕೂಡ ತುಂಬ ಬದಲಾವಣೆ ಬರ್ತದೆ. ಈ ಕಾನೂನಿನ ಮಾಹಿತಿ ಇದು ಕೊಡಲಿಕ್ಕೆ ಈ ಕಾನೂನಲ್ಲಿ ತುಂಬ ಬದಲಾವಣೆ ಬರ್ತಾ ಇದೆ. ನಾವು ಕಳೆದ ಅಕ್ಟೋಬರ್ 2ನೇ ತಾರೀಕಿನಿಂದ ನವೆಂಬರ್ 14ರ ತನಕ ಕಾನೂನು ಸೇವಾ ಪ್ರಾಧಿಕಾರ ಅನ್ನುವಂಥ ಒಂದು ವ್ಯವಸ್ಥೆ ಇದೆ. ಅದು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಡೀತಾ ಇದೆ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಹೇಳಿದರೆ, ನಮ್ಮ ಉಡುಪಿಯಲ್ಲಿ ಒಂದು 10 ಕೋಟಿ ಇದೆ ಅಂತ ನೀವು ತಾವು ಎಣಿಸ್ಕೊಂಡಾಗ ಇನ್ನೂ ಒಂದು 11ನೇ ಒಬ್ಬರು ನ್ಯಾಯಾಧೀಶರು ನೇಮಕ ಆಗ್ತಾರೆ. ಅವರ ಕೆಲಸ ಏನಂತ ಹೇಳಿದರೆ, ಇವರು ನ್ಯಾಯಾಲಯದ ಕಲಾಪಗಳಲ್ಲಿ ಭಾಗಿಯಾಗಲಿಕ್ಕಿಲ್ಲ, ಅವರಿಗೆ ಪ್ರತ್ಯೇಕ ಕೊಠಡಿ. ಅವರು ಆ ಪ್ರತ್ಯೇಕ ಕೊಠಡಿಯಲ್ಲಿ ಕೂತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಕಾನೂನು ಸೇವೆ, ಈಗ ಸೇವೆ ಎನ್ನುವ ಪದ ಬಂದಿದೆ ಕಾನೂನಲ್ಲಿ. ನಾವು ಈಗ ಎಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ನೋಡ್ತೇವೆ ಸೇವೆ, ಜನಸೇವೆ, ಜನಸೇವೆ. ಹಾಗೆ ಕಾನೂನಿನ ವ್ಯವಸ್ಥೆಯಲ್ಲಿ ಜನಸೇವೆ ಅನ್ನೋ ಒಂದು ಪದ ಬಳಕೆ ಆಗ್ತಾ ಇದೆ. ಕಾನೂನು ಸೇವೆ ಅಂತೇಳಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಾನೂನಿನ ಸೇವೆ ಸಿಗಬೇಕು, ಕಾನೂನಿನ ಇದರಿಂದ ಯಾವ ವ್ಯಕ್ತಿ ವಂಚಿತನಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ರಾಷ್ಟ್ರಮಟ್ಟದಿಂದ ಕೆಲಸ ನಡೀತಾ ಇದೆ. ಈಗ ನಾವು ಒಬ್ಬರು ಕಾಲರ್ ಇದ್ದಾರೆ, ಸುರೇಶ್ ಅನ್ನುವರು ಪರಂಗಿಪೇಟೆಯಿಂದ ಕಾಲ್ ಮಾಡಿದ್ದಾರೆ. ಹಲೋ ಸುರೇಶ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಸರ್, ನಿಮ್ಮ ಪ್ರಶ್ನೆಯನ್ನ ನೇರವಾಗಿ ವಕೀಲರ ಹತ್ರ ಕೇಳಬಹುದು. ಏನೇ ಪ್ರಶ್ನೆಗಳಿದ್ರು ಕೇಳಿ ಸರ್. ಸುರೇಶ್ ಅವರೇ ಕೇಳಿ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸುರೇಶ್ ಅಂತ ಹೇಳಿ, ಮಾತಾಡ್ತಿದ್ದೀವಿ. ಸುರೇಶ್ ಅವರೇ ಹೇಳಿ, ನಮಸ್ತೆ. ನಮ್ ಕಡೆ ಒಂದ್ ಜಾಗ ಇದೆ, ನಮ್ದೊಂದು ಫ್ಲಾಟ್ ಇದೆ, ಸರಿ. ಮತ್ತೆ ಆ ಕಡೆ ಇನ್ನೊಂದು ಬೇರೆಯವರದ್ದು ಫ್ಲಾಟ್ ಇದೆ, ಸರಿ. ಆ ಕಡೆ ಮತ್ತೊಂದು ನಮ್ ಫ್ಲಾಟ್ ಇದೆ ನಮ್ದೇ, ಅದು ಸರಿ. ಬಟ್ ಅಲ್ಲಿ ಹೋಗೋಕೆ ಇನಿಷಿಯಲ್ ಏನಿತ್ತು ಅಂತ ಹೇಳಿದ್ರೆ ಅಲ್ಲಿಂದ ದಾರಿ ಇತ್ತು, ನಾವು ಹೋಗ್ತಾ ಬರ್ತಾ ಇದ್ವಿ, ಸರಿ. ಇವಾಗ ಅವ್ರು ಏನ್ ಮಾಡಿದ ಅಂತ ಹೇಳಿದ್ರೆ ಸಡನ್ ಆಗಿ ಅದನ್ನು ಕ್ಲೋಸ್ ಮಾಡಿದ್ದಾರೆ, ಸರಿ. ಅದು ಅವ್ರದ್ದು ವರ್ಗದ ಜಾಗ, ಸರಿ. ಸೊ ನಮ್ಗೆ ಇವಾಗ ದಾರಿ ಕೇಳಿದ್ರೆ ಅವ್ರು ಕೊಡಲ್ಲ ಹೇಳ್ತಾರೆ ಇದೆ, ಸರಿ. ಸೊ ಅದನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗ್ತದೆ. ಸುರೇಶ್ ಅವರೇ, ಇದು ಗದ್ದೆ ಸ್ಥಳವಾ? ಗುಡ್ಡ ಪ್ರದೇಶ. ಎಗ್ರಿಕಲ್ಚರ್ ಲ್ಯಾಂಡ್ ಗೊತ್ತಾಯ್ತು, ಗೊತ್ತಾಯ್ತು. ಇದು ಸುರೇಶ್ ಅವರೇ, ನಮ್ಮ ಇಂಡಿಯಾದ ಪ್ರತಿ ಒಂದು ಕಡೆಯಲ್ಲೂ ಈ ಸಮಸ್ಯೆ ಇದೆ. ನಮ್ಮ ಉಡುಪಿಯಲ್ಲಿ ಕೂಡ ಇದು ದೊಡ್ಡ ಸಮಸ್ಯೆ, ದಾರಿಯ ಸಮಸ್ಯೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜಾಗಕ್ಕೆ ದಾರಿ ಬೇಕು. ಇನ್ನೊಬ್ಬನಿಗೆ ಹೋಗ್ಲಿಕ್ಕೆ 1 ಇಂಚು ದಾರಿಯನ್ನು ಕೊಡುವುದಿಲ್ಲ. ಕಾನೂನಲ್ಲಿ ಏನು ಹೇಳ್ತದೆ ಹೇಳಿದರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಗತ್ಯವಾಗಿ ಹೋಗಲಿಕ್ಕೆ ಒಬ್ಬರ ಸ್ಥಳವನ್ನು ನಾವು ಅವಲಂಬಿಸಲೇಬೇಕು. ಅದಕ್ಕೆ ರೈಟ್ ಆಫ್ ಈಸ್ಮೆಂಟ್ ಹೇಳ್ತೇವೆ, ಈಸ್ಮೆಂಟ್ರಿ ರೈಟ್. ಅದನ್ನು ನಾವು 10 ವರ್ಷ ಇನ್ನೊಬ್ಬನ ಜಾಗದಲ್ಲಿ ನಡ್ಕೊಂಡು ಇನ್ನೊಂದು ರೀತಿಯಲ್ಲಿ ಹೋಗಿ ಇನ್ನೊಂದು ನಮ್ಮ ಜಾಗವನ್ನು ಸೇರ್ತೇವೆ. ಆದ ಇಲ್ಲದೇ ಇದ್ದರೆ ನಮಗೆ ದಾರಿಯೇ ಇಲ್ಲ, ನಾವು ಮೇಲೆ ಇದರಲ್ಲಿ ಹೋಗಬೇಕಾಗ್ತದೆ, ಹಾರ್ಕೊಂಡು ಹೋಗಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ಕಾನೂನಿನಲ್ಲಿ ನಮಗೆ ಒಂದು ಹಕ್ಕು ಪ್ರಾಪ್ತಿಯಾಗ್ತದೆ. ಇನ್ನೊಬ್ಬನ ಜಾಗದಲ್ಲಿ ನಡೆದಾಡುವ ಅಥವಾ ದಾರಿಯಾಗಿ ಉಪಯೋಗ ಮಾಡುವಂಥ ಹಕ್ಕು ಒಂದಿಷ್ಟು ವರ್ಷ ನಾವು ಅದನ್ನು ಉಪಯೋಗ ಮಾಡಿದ್ದರಿಂದ ಬರ್ತದೆ. ಅದು ಈಸ್ಮೆಂಟ್ ಆಫ್ ನೆಸೆಸಿಟಿ ಅಂತ ಹೇಳ್ತೇವೆ, ಅಥವಾ ಬೇರೆ ಬೇರೆ ರೀತಿಯ ಈಸ್ಮೆಂಟರಿ ರೈಟ್ಸ್ ಇದೆ. ಇನ್ನೊಬ್ಬನ ಆಸ್ತಿಯಲ್ಲಿ ದಾರಿ ಹಕ್ಕನ್ನು ಉಪಯೋಗದ ಹಕ್ಕು, ಇದನ್ನು ತಡೆ ಮಾಡಲಿಕ್ಕಿಲ್ಲ ಕಾನೂನಲ್ಲಿ. ಸುರೇಶ್ ಅವರು ಕೇಳ್ತಾ ಇದೆಯೇ? ಅದನ್ನು ಒಬ್ಬ ವ್ಯಕ್ತಿ ತಡೆ ಮಾಡಿದಾಗ ಅದನ್ನು ತಡೆ ಮಾಡಬಾರ್ದು ಅನ್ನುವ ನಿರ್ಬಂಧಕಾಜ್ಞೆ ಅಥವಾ ನನಗೆ ಆ ಜಾಗದಲ್ಲಿ ದಾರಿಯ ಹಕ್ಕಿನ ಹಕ್ಕು ಪ್ರಾಪ್ತಿಯಾಗಿದೆ ಅನ್ನೋ ಒಂದು ತೀರ್ಮಾನವನ್ನು ಕೋರ್ಟ್ನಿಂದ ಪಡ್ಕೊಳ್ಳಿಕ್ಕೆ ಆಗ್ತದೆ. ಇಂಥ ಪ್ರಕರಣಗಳನ್ನು ನಡೆಸಿ ಜಯಿಸಿದವರು ಇದ್ದಾರೆ, ದಾರಿ ಹಕ್ಕು ಪ್ರಾಪ್ತಿಯಾದದ್ದಿದೆ. ಇವಾಗ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅವರು ಇಲ್ಲಿ ಅವರು ಬೇರೆ ಕಡೆ ಇದ್ದಾರೆ, ಅವ್ರ ಜೊತೆ ಮಾತುಕತೆ ಮೂಲಕ ಕೂಡ ಅವರು ಬರ್ತಿಲ್ಲ, ಅವ್ರು ಕೇಳ್ತಾ ಇಲ್ಲ, ಸರಿ. ಅಲ್ಲಿ ನಮಗೆ ಇಲ್ಲ ಹೇಳಿದ್ರೆ ಮಾತುಕತೆಯಿಂದ ನಾವೇನಾದ್ರೂ ಅಂತ ಪ್ಲಾನ್ ಇದ್ವಿ, ಆದ್ರೆ ಅವರು ಈ ಕಡೆ ಇಲ್ಲ, ಅವರು ನಮ್ದು ಶಿವಮೊಗ್ಗ ಆ ಕಡೆ ಇದ್ದಾರೆ. ಗೊತ್ತಾಯ್ತು ಸುರೇಶ್ರೆ, ಅಲ್ಲಿ ಅವರು ಮಾನವೀಯ ದೃಷ್ಟಿಯಲ್ಲಿ ನಿಮಗೆ ಬೇರೆ ದಾರಿಯೇ ಇಲ್ಲ ಅಂತಾದರೆ, ನೀವು ಅದನ್ನೇ ದಾರಿಯಾಗಿ ಉಪಯೋಗ ಮಾಡಿದ್ದಿದ್ರೆ ಆ ದಾರಿಯನ್ನು ಕೊಡಲೇಬೇಕು ಅವರು. ಇನ್ನೂ ಏನಂತ ಹೇಳಿದರೆ, ನಿಮಗೆ ಪ್ರಕರಣ ಕೋರ್ಟು ಕಚೇರಿ ಎಲ್ಲ ಕಷ್ಟ ಆಗ್ಬೋದು. ಇದು ತಹಸೀಲ್ದಾರರು ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯೊಳಗೂ ಬರ್ತದೆ. ನೋಡಿ, ಕೇಳ್ತಾ ಇದೆಯಾ? ಕಾಲ್ ಮೇ ಬಿ ಕಟ್. ಓಕೆ.
ಮೇ ಬಿ ಅವರಿಗೆ ಉತ್ತರ ಸಿಕ್ಕಿರ್ಬೋದು. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸರ್, ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಸಂದರ್ಭ ಬಂದಿದೆ. ಸೊ ಈ ಒಂದು ಲಾಯರ್ ಟೈಮ್, ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಬಂದು ಲಾ ರಿಲೇಟೆಡ್ ಆಗಿರ್ಬೋದು, ವಿದ್ಯಾಭ್ಯಾಸದ ಕುರಿತಾಗಿರ್ಬೋದು, ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದೀರಿ. ಅದಕ್ಕಾಗಿ ನಿಮಗಿಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ವಕೀಲರ ದಿನಾಚರಣೆ ನಾಳೆ ನಾವು ಆಚರಿಸ್ತಾ ಇದ್ದೇವೆ. ಸೊ ನಿಮಗಿಬ್ಬರಿಗೂ ವಕೀಲರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಾಳೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಭೇಟಿಯಾಗ್ತೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.